भूयो नमः सद्विजनच्छदे सताम् असम्भवाय अखिलसत्त्वमूर्तये पुंसाम् पुनः पारमंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे श्वस्तम् निस्तुला निस्तुरात्मस्तु समस्तव्यस्तयोगः यस्य प्रचण्डतपसा श्रुतिगीतवृत्तः तुष्टो हयः किल विषं मदताममाप श्रीमद्वसन्मतपयोनिधिपूर्णचन्द्रः ಕಾಣ್ತಾ ಇದೆ ಅನ್ಕೊಂಡ್ರೆ ಇವಾಗ ಕೊನೆ ಇಂದ್ರಿಯ ಇಂದ್ರಿಯ ಜಯ ಪ್ರಕರಣ ಆಗ್ತಾ ಇದೆ ಇಂದ್ರಿಯ ಜಯ ಪ್ರಕರಣದಲ್ಲಿ ಕೊನೆ ಮೂರು ಶ್ಲೋಕ ನಾ ನೂರ ನಲವತ್ನಾಲ್ಕನೇ ಶ್ಲೋಕ ಇಂದ ಆಗ್ಬೇಕು ಯಸ್ಯ ಮನಃ ಪ್ರಶಾಂತಂ ದಾನ ಕಿಂವ್ಯ ಕೃತ್ಯ ಅಸಂಯತಿನಶ್ಯೇತ್ ದಾನಿಶ್ಚೇದಿಮೇ ಈ ನೆಕ್ಸ್ಟ್ ಮೂರು ಶ್ಲೋಕ ಏಕಾದಶ ಸ್ಕಂದದಲ್ಲಿ ಬರುವ ಶ್ಲೋಕಗಳು ಕೃಷ್ಣ ಉದ್ಧವ ಇವರ ಸಂವಾದ ಇದರಲ್ಲಿ ಬಂದಿರುವ ಶ್ಲೋಕಗಳು ಈ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದರು ಅಂತಂದರೆ ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶುತಾನಿ ಕರ್ಮಾಣಿ ಚ ಸದ್ವ್ರತಾ ಸರ್ವೇ ಮನೋ ಲಕ್ಷಣಾಂತಹ ಪರೋಹಿ ಯೋಗೋ ಅಂತ ಇದು ಕೂಡ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ಶ್ಲೋಕ ಅಲ್ಲಿ ಮುಖ್ಯವಾಗಿ ಹೇಳಿದ ವಿಷಯ ಏನಪ್ಪಾ ಅಂದರೆ ಇಂದ್ರಿಯ ನಿಗ್ರಹ ಅನ್ನೋದು ಎಷ್ಟು ಮುಖ್ಯವಾದ ಸಾಧನಾ ಅಂತಂದ್ರೆ ಅದರ ಹಿಂದಿನ ಶ್ಲೋಕಗಳಲ್ಲೆಲ್ಲ ಇಂದ್ರಿಯ ನಿಗ್ರಹ ಎನ್ನುವುದು ಆ ಹೇಗೆ ಮಾಡಬೇಕು ಆಮೇಲೆ ರಾಜರು ಹೇಳಿದ್ದು ಯಾರು ಇಂದ್ರಿಯ ಲಂಪಟರಾಗಿರ್ತಾರೆ ಅವರಿಗೆ ಮೋಕ್ಷ ಸಾಧನೆ ಆಗೋದಿಲ್ಲ ಆಮೇಲೆ ಆ ಇಂದ್ರಿಯಗಳನ್ನು ಅದನ್ನ ಸಂಪೂರ್ಣವಾಗಿ ನಾವು ಅದಕ್ಕೆ ಕೇಳಿದ್ದನ್ನು ಕೊಟ್ಬಿಡ್ತೀವಿ ಅಂತಂದರೆ ಅದು ಕಜ್ಜಿ ತುರಿಸಿಕೊಂಡಂತೆ ಅಂತೆಲ್ಲ ಹೇಳಿದ್ವಿ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂದ್ರಿಯ ನಿಗ್ರಹ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ನೀವು ಎಲ್ಲ ಸಾಧನೆಗಳನ್ನು ಮಾಡಿದ್ರೂ ಅದು ಏನು ಪ್ರಯೋಜನ ಇಲ್ಲ ಅಂತ ನೂರ ನಲವತ್ತ್ ಮೂರರಲ್ಲಿ ಹೇಳಿದ್ರು ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಯಮ ನಿಯಮಗಳು ದಾನ ಏನೇನು ವ್ರತ ಅಂತ ಇದೆ ಏನೇನು ಆಶ್ರಮಕ್ಕೆ ಮತ್ತು ವರ್ಣಗಳಿಗೆ ಹೇಳಿರುವ ವ್ರತಗಳು ಅಂತಿದೆ ಕರ್ಮಗಳು ಅಂತಿದೆ ಅದೆಲ್ಲ ಮಾಡಿದರೂ ಕೂಡ ಅದು ಎಲ್ಲಿಗೆ ಹೋಗಿ ನಿಲ್ಬೇಕಪ್ಪ ಅಂದರೆ ಸರ್ವೇ ಮನೋ ನಿಗ್ರಹ ಲಕ್ಷಣ ಅಂತಹ ಮನಸ್ಸನ್ನು ನಿಗ್ರಹ ಮಾಡುವ ಒಂದು ನಿಗ್ರಹ ಮಾಡೋ ತನಕ ಅದರ ಕಾರ್ಯವಹಾರ ಅಂದರೆ ಎಲ್ಲ ಮಾಡೋದು ಕೂಡ ನಾವು ಏನೇನು ದಾನ ಧರ್ಮಗಳನ್ನೆಲ್ಲ ಮಾಡ್ತೀವಿ ಅದು ಅದಕ್ಕೆಲ್ಲ ಏನಪ್ಪ ಫಲ ಅಂದರೆ ಮನಸ್ಸಿನ ನಿಗ್ರಹ ಅಂತ ಹೇಳಿ ಆ ಮನೋ ನಿಗ್ರಹ ಅನ್ನೋದೇ ಪರೋಹಿಯೋಗ ದೊಡ್ಡ ಉಪಾಯ ಅಂತ ಹೇಳಿದ್ರು ಈಗ ನೂರ ನಲವತ್ನಾಲ್ಕರಲ್ಲಿ ಅದನ್ನೇ ವಿವರಣೆ ಮಾಡ್ತಾರೆ ಅದಕ್ಕೆ ಸಾರ್ವದ್ದಾರಕರ್ ಹೇಳ್ತಾರೆ ವಿಷ್ಣು ತೀರ್ಥರು ಸರ್ವೇ ಮನೋ ನಿಗ್ರಹ ಇತ್ಯುಕ್ತಮೇವ ವಿಷದಯತಿ ಅದೇನು ಹಿಂದಿನ ಶ್ಲೋಕ ಹೇಳಿದ್ರು ಅದನ್ನೇ ಪುನಃ ಅದು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಶ್ಲೋಕದಲ್ಲಿ ಅಂತ ಇದು ಸುಲಭ ಇದೆ ಸಮಾಹಿತಂ ಯಸ್ಯ ಮನಃ ಪ್ರಶಾಂತಂ ದಾನಾದಿವಿಹಿ ಕಿಂ ವದ ತಸ್ಯ ಕೃತ್ಯಂ ಎಲ್ಲ ಬಿಡಿ ಬಿಡಿ ಪದಗಳೇ ಇದೆ ಅಸಮ್ಯತಂ ಯಸ್ಯ ಮನಃ ವಿನಶ್ಯೇತ್ ಅಂತ ಬಿಡಿಸ್ಕೊಳ್ಬೇಕು ದಾನಾ ಚೇತ್ ಅಪರಂ ಯಸ್ಯ ಮನಃ ಸಮಾಹಿತಂ 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 ಅಂದ್ರೆ ತನ್ನ ಅಧೀನದಲ್ಲಿರೋದು ಅಂತರ್ಥ ಪ್ರಶಾಂತಂ ಅಂತಂದ್ರೆ ನಿಶ್ಚಲವಾಗಿರೋದು ಹೊಯ್ದಾಡದೇ ಇರೋದು ಮನಸ್ಸಿನ ಹೊಯ್ದಾಟ ಇಲ್ಲದೆ ಇರೋಣ ಅದು ಪ್ರಶಾಂತಂ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾರಿಗೆ ಮನಸ್ಸು ತನ್ನ ಹತೋಟಿಲಿರುತ್ತೆ ಅಂದ್ರೆ ಇಂದ್ರಿಯ ಜಯವನ್ನ ಸಾಧನೆ ಮಾಡಿರ್ತಾನೆ ಅಂತ ಅರ್ಥ ಆದ್ದರಿಂದಲೇ ಇಂದ್ರಿಯ ಜಯ ಆಗಿರೋದ್ರಿಂದಲೇ ಅವನ ಮನಸ್ಸು ಪ್ರಶಾಂತಂ ನಿರ್ಮಲವಾಗಿರುತ್ತೆ ಇಂದ್ರಿಯಕ್ಕೆ ತ ಇಂದ್ರಿಯವನ್ನ ತೃಪ್ತಿಪಡಿಸಬೇಕು ಅಂತ ಇದ್ರೇನೆ ಅಲ್ಲಿ ಇಲ್ಲಿ 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 ಎಲ್ಲ ಹೋಗ್ತಾ ಇರ್ತಾನೆ ಮನಸ್ಸು ಕೂಡ ಹೋಗ್ತಾ ಇರುತ್ತೆ ಅಲ್ವಾ ಈಗ ನಾವು ನೋಡ್ತೀವಿ ನಾವು ಸಿಂಪಲ್ ಆಗಿ ಹೊರಗಡೆ ಹೋಟೆಲಲ್ಲಿರೋದು ನಾವು ತಗೊಳಲ್ಲ ಅಂತ ಏನೋ ಒಂದು ಸಂಕಲ್ಪ ಮಾಡಿರ್ತೀವಿ ಅಂತ ಇಟ್ಕೊಳೋಣ ಆರಾಮಾಗಿ ಸುಮ್ಮನೆ ಮನೆಯಲ್ಲೇ ಏನಿದೆಯೋ ಅದನ್ನು ತಿನ್ಕೊಂಡಿರ್ತೀವಿ ಆ ರಸನೇಂದ್ರಿಯವನ್ನು ತೃಪ್ತಿಪಡಿಸಬೇಕು ಅಂತ ಎಷ್ಟು ಜನ ನೋಡ್ತೀವಿ ನಾವು ಎಲ್ಲೋ ಹೋಗ್ತಾರೆ ಏನೋ ಅದು ಇದು ಸಿಗತ್ತೆ ಅಂತ ತಿಂತಾರೆ ಹೊಟ್ಟೆ ಕೆಡಿಸ್ಕೊಳ್ತಾರೆ ನಮಗೆ ಕಾಣುವಂತಹ ಯಾವುದೋ ಒಂದು ಇಂದ್ರಿಯದಲ್ಲಿ ನಾವು ಜಯವನ್ನು ಸಾಧಿಸಿದ್ದೀವಿ ಅಂತ ಇಟ್ಕೊಳ್ಳೋಣ ಮನೆಯಲ್ಲಿ ಏನೇನೋ ಮಾಡ್ಕೊಂಡು ತಿಂತೀವಿ ಅದು ಬೇರೆ ವಿಚಾರ ಹೊರಗಡೆ ಹೋಗೋದಿಲ್ಲ ಅಂತ ಇಟ್ಕೊಂಡ್ರು ಅದರಿಂದ ಅದರನ್ನು ತೃಪ್ತಿಪಡಿಸಬೇಕು ಅಂತ ಹೊರಗಡೆ ಜನರು ಎಷ್ಟು ಒದ್ದಾಡ್ತಾರೆ ಅನ್ನೋದನ್ನ ನಾವೇ ನೋಡ್ತೀವಿ ಅದರಿಂದ ಇದೆಲ್ಲ ಪ್ರತ್ಯಕ್ಷ ಸಿದ್ಧ ಈ ಮಾತು ಅದರಂತೆ ಎಲ್ಲ ಇಂದ್ರಿಯಗಳನ್ನು ಇಟ್ಕೊಳ್ಬೇಕು ಅಂತಹ ಸಾಧಕನಿಗೆ ದಾನಾದಿಬಿಹಿ ಬಿಹಿ ಕಿಂಬದ ಅವನು ದಾನ ಮೊದಲಾದವುಗಳನ್ನ ದಾನ ಅಂತ ಒಂದು ಸುಮ್ಮನೆ ಎಕ್ಸಾಂಪಲ್ ಅವನು ಬೇರೆ ಕರ್ಮಗಳನ್ನ ಮಾಡಿ ಏನ್ ಪ್ರಯೋಜನ ಏನ್ ಪ್ರಯೋಜನ ಅಂದ್ರೆ ಆ ಕರ್ಮಗಳನ್ನೆಲ್ಲ ಮಾಡಿ ದಾನಾದಿ ವ್ರತಗಳನ್ನೆಲ್ಲ ಮಾಡಿ ಸಿದ್ಧ ಸಾಧ್ಯವಾದದ್ದು ಮನಸ್ಸಿನ ಹತೋಟಿ ಆ ಮನಸ್ಸಿನ ಹತೋಟಿ ಮೊದಲೇ ಇದ್ದವನಿಗೆ ಈ ದಾನಾದಿಗಳೆಲ್ಲ ತಗೊಂಡು ಏನ್ ಮಾಡಬೇಕು ಅಂತ ಮೊದಲನೇ ವಾಕ್ಯ ಎರಡನೇ ವಾಕ್ಯ ಅಸಂಯತಮ್ಯಸ್ಯ ಮನೋ ದಾನಾದಿ ದಾನಾದಿಶ್ಚೇದ ಅಪರಂ ಕಿಮೇ ಬಿ ಯಾರ ಮನಸ್ಸು ಸ್ವಾಧೀನದಲ್ಲಿ ಇಲ್ಲ ಅವನು ದಾನಾದಿಗಳನ್ನು ಮಾಡಿ ಏನು ಪ್ರಯೋಜನ ಅಂದರೆ ಎರಡು ರೀತಿಯಿಂದಲೂ ಏನು ಪ್ರಯೋಜನ ಇಲ್ಲ ಯಾರಿಗೆ ಮನಸ್ಸು ಹತೋಟಿಲಿರತ್ತೆ ಅವನು ದಾನಗಳನ್ನು ಮಾಡಿ ಏನು ಪ್ರಯೋಜನ ಇಲ್ಲ ಯಾಕೆ ಆಗಲೇ ಅದು ಫಲ ಸಿಕ್ಕಾಗಿದೆ ದಾನಗಳನ್ನು ಮಾಡಿ ವ್ರತನಿಯಮಗಳನ್ನು ಮಾಡಿ ಅದೆಲ್ಲ ಮಾಡಿರುವ ಫಲ ಮನಸ್ಸಿನ ಹತೋಟಿ ಆ ಹತೋಟಿ ಮೊದಲೇ ಇದೆ ಅಂದರೆ ಅದನ್ನೆಲ್ಲ ತೊಗೊಂಡು ಏನು ಮಾಡಬೇಕು ಈಗ ಪಿ ಎಚ್ ಡಿ ಮಾಡಿದವನಿಗೆ ಟೆಂತ್ ಎಕ್ಸಾಮ್ ಕೂತ್ಕೊಂಡ್ರೆ ಏನು ಪ್ರಯೋಜನ ಇನ್ನ ಎರಡನೆಯದು ಅಸಮ್ಯತಮ್ಯಸ್ಸನೋ ವಿನಶ್ಚೇತ್ ಅವನು ಮನಸ್ಸು ಹತೋಟಿಲೇ ಇಲ್ಲ ಅಂದರೆ ಇಂದ್ರಿಯ ಜಯನೇ ಇಲ್ಲ ಅವನು ಈ ಕರ್ಮಗಳನ್ನೆಲ್ಲ ಮಾಡಿ ಏನು ಪ್ರಯೋಜನ ಅಂದರೆ ತಾತ್ಪರ್ಯ ಈ ಕರ್ಮಗಳನ್ನು ಮಾಡ್ತಾ ಮಾಡ್ತಾನೆ ಇಂದ್ರಿಯ ಜಯ ಬರೋದು ಇಂದ್ರಿಯ ಜಯವನ್ನು ಸಾಧಿಸಬೇಕು ಅದು ಈ ವ್ರತ ನಿಯಮಗಳನ್ನು ಆಚರಿಸಿ ಈಗ ಚಾತುರ್ಮಾಸ್ಯ ಅಂತಿದೆ ಆ ವ್ರತವನ್ನು ಆಚರಣೆ ಮಾಡಿದರೆ ಅವಾಗ ಎಷ್ಟೋ ರಸನೇಂದ್ರಿಯದಲ್ಲಿ ಆಗುವ ಅನೇಕ ಮನಸ್ಸಿನ ಹೊಯ್ದಾಟ ಹತ್ತಿನ್ಬೇಕು ಇತ್ತಿನ ಬೇಕು ಯಾವಾಗಲೂ ಅಂತಿರತ್ತಲ್ವಾ ಅದು ಅದರ ಸಂಯಮನ ಅಥವಾ ಏಕಾದಶಿ ಹೀಗೆ ವ್ರತ ನಿಯಮಗಳನ್ನು ಮಾಡೋದ್ರಿಂದಲೇ ಅದು ಇಂದ್ರಿಯ ಕ್ರಮೇಣ ಸಂಪಾದನೆ ಮಾಡಲಿಕ್ಕೆ ಹೇಳಿರೋದು ಶಾಸ್ತ್ರದಲ್ಲಿ ಆದರೆ ಇದರ ತಾತ್ಪರ್ಯ ಏನಂದ್ರೆ ಯಾರಿಗೆ ಇಂದ್ರಿಯಜಯ ಇಲ್ವೋ ಅವನು ಇದನ್ನು ಮಾಡಿ ಏನಾದರೂ ಪ್ರಯೋಜನ ಈ ವ್ರತ ನಿಯಮಗಳನ್ನು ಮಾಡಿ ಅಂತಂದ್ರೆ ದಾನ ಧರ್ಮಾದಿಗಳನ್ನು ಮಾಡಿ ಏನ್ ಪ್ರಯೋಜನ ಅದ ಅರ್ಥಾತ್ ಅದರಿಂದ ಸಾಧಿಸಬೇಕಾದದ್ದು ಇಂದ್ರಿಯಗಳ ಜಯ ಅದಕ್ಕೆ ಅದು ಮುಖ್ಯ ಅನ್ನೋ ಅರ್ಥದಲ್ಲಿ ಇದು ಹೇಳ್ತಾ ಇರೋದು ಆ ಇದೇ ತರ ಇದರಲ್ಲಿ ಬರುತ್ತೆ ಆಚಾರ್ಯರದು ಸದಾಚಾರ ಸ್ಮೃತಿ ಇಲ್ಲೋ ಅಥವಾ ಕೃಷ್ಣಾಮೃತ ಮಹಾಂಡವದಲ್ಲಿ ಅಂತ ಕಾಣುತ್ತೆ ಆ ಅದೃಢಾ ಹೃಷಿಕಾಣಿ ಹೃಷಿಕೇಶಂ ಸ್ಮರಂತಿಕೆ ಇದೇ ತರ ವಿರುದ್ಧವಾದದ್ದು ದೃಢಾಚ ಹೃಷಿಕಾಣಿ ಹೃಷಿಕೇಶಂ ಸ್ಮರಂತಿಕೆ ಪರಮಾತ್ಮನನ್ನ ಸ್ಮರಣೆ ಮಾಡೋರು ಯಾರೂ ಇಲ್ಲ ಅಂತ ಹೇಳಬೇಕಾದ್ರೆ ಈ ಥರ ಒಂದು ವಾಕ್ಯ ಯಾರಿಗೆ ಇಂದ್ರಿಯಗಳು ಅಲ್ಲಿ ಇಂದ್ರಿಯ ಜಯ ಅಲ್ಲ ಇಂದ್ರಿಯಗಳು ಇಂದ್ರಿಯಗಳ ಪಾಠವ ಅಂದರೆ ಈಗ ದೃಢವಾದ ಇಂದ್ರಿಯಗಳು ಅಂದರೆ ಯಂಗಾಗಿದ್ದಾಗ ಕಣ್ಣು ಕಿವಿ ಕೈ ಕಾಲು ಇದೆಲ್ಲ ದೃಢವಾಗಿರುತ್ತೆ ಪರಮಾತ್ಮನನ್ನ ಶ್ರವಣ ಮಾಡಲಿಕ್ಕೆ ಶ್ರೋತ್ರೇಂದ್ರಿಯ ಇದೆ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನನ್ನು ದರ್ಶನ ಮಾಡಲಿಕ್ಕೆ ಕೈಕಾಲುಗಳೆಲ್ಲ ಚೆನ್ನಾಗಿದೆ ಕಣ್ಣು ಚಕ್ಷುರಿ ಚೆನ್ನಾಗಿದೆ ಹೀಗೆ ಎಲ್ಲ ಇಂದ್ರಿಯಗಳು ಇಂದ್ರಿಯಗಳ ಪಾಠವ ಅಂತಾರೆ ಪಾಠವ ಅಂದರೆ ಅದೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾದ್ರೆ ಅಂತ ಅರ್ಥ ಅಂತಹ ಇಂದ್ರಿಯಗಳು ಇಂದ್ರಿಯಗಳ ಪಾಠವ ಇದ್ದಾಗ ದೃಢವಾಗಿ ಇದ್ದಾಗ ಪರಮಾತ್ಮನನ್ನು ಯಾರಿಗೆ ಕೇಳ್ತಾರೆ ಯಾಕೆ ಅದೇ ಮತ್ತೆ ಎಲ್ಲ ಇಂದ್ರಿಯಗಳು ಹೊರಗೆ ಬಹಿರ್ಮುಖವಾಗಿ ಇರುತ್ತಾದ್ರಿಂದ ಅದು ಶ್ರೋತ್ರೇಂದ್ರಿಯೆಲ್ಲ ಚೆನ್ನಾಗಿದ್ದಾಗ ಸಿನಿಮಾ ಹಾಡು ಕೇಳ್ತಾರೆ ಕಣ್ಣು ಚೆನ್ನಾಗಿದ್ದಾಗ ಸಿನಿಮಾ ಹೋಗಿ ನೋಡ್ತಾರೆ ಅದು ದೃಢವಾದ ಇಂದ್ರಿಯಗಳಿದ್ದಾಗ ಪರಮಾತ್ಮನ ಯಾರು ಸ್ಮರಣೆ ಮಾಡುವುದಿಲ್ಲ ಮತ್ತೆ ಇಂದ್ರಿಯಗಳ ದೃಢವಾಗದೇ ಇದ್ದಾಗ ಅಂದ್ರೆ ಮುಪ್ಪಿನ ಕಾಲದಲ್ಲಿ ವಯಸ್ಸಾದಾಗ ಆವಾಗ ಇಂದ್ರಿಯಗಳೇ ವರ್ಕ್ ಮಾಡ್ತಿರೋದಿಲ್ಲ ಆವಾಗಲಾರೂ ಋಷಿಕೇಶನನ್ ಯಾರು ಸ್ಮರಣೆ ಮಾಡ್ತಾರೆ ನೋಡ್ತಾರೆ ಅವನ ಬಗ್ಗೆ ಎಲ್ಲ ವಿಚಾರ ಮಾಡ್ತಾರೆ ಅದರಿಂದ ಎರಡೂ ರೀತಿಯಲ್ಲಿ ಹೃಷಿಕೇಶನನ್ನು ಸ್ಮರಣೆ ಮಾಡೋದಿಲ್ಲ ಅಂತ ಅಷ್ಟು ದುರ್ಲಭ ಅಂತ ಹೇಳಲಿಕ್ಕೆ ಆ ಶ್ಲೋಕ ಇರೋದು ಪರಮಾತ್ಮನನ್ನ ನಾವು ಅವನ ಬಗ್ಗೆ ಕೇ ಕೇಳಬೇಕು ತಿಳ್ಕೊಳ್ಬೇಕು ನೋಡಬೇಕು ವಿಚಾರ ಮಾಡಬೇಕು ಅಂತಂದ್ರೆ ಪುಣ್ಯ ಇರಬೇಕು ಸುಮ್ಮನೆ ಇಂದ್ರಿಯಗಳು ಅದು ದೃಢವಾಗಿದ್ದಾಗ ಮಾಡ್ತೀನಿ ಅದು ಅವನು ಯೌವನದಲ್ಲಿದ್ದಾಗ ಏ ಈಗೆಲ್ರಿ ಆಗತ್ತೆ ಇಷ್ಟೊಂದು ಕೆಲಸ ಅಲ್ಲಿ ಇಲ್ಲಿ ಹೋಗ್ಬೇಕು ನಾನು ರಿಟೈರ್ ಆದ್ಮೇಲೆ ನೋಡ್ಕೊಳ್ತೀನಿ ಅಂತಾನೆ ರಿಟೈರ್ ಆದ್ಮೇಲೆ ಯಾವ ಇಂದ್ರಿಯಗಳು ಕೆಲಸನೇ ಮಾಡ್ತಾ ಇರೋದಿಲ್ಲ ಅಥವಾ ಅಷ್ಟು ಬೇಕಾಗಿರೋ ಇಂದ್ರಿಯಗಳು ಕೆಲಸ ಮಾಡ್ತಾ ಇರೋದಿಲ್ಲ ಹೀಗೆ ಅಂದ್ರೆ ಇದಕ್ಕೆ ಸಮಾನವಾದ ಶ್ಲೋಕ ಇದೆ ಅಂತ ಹೇಳಿ ಬಂದೆ ಅದರಿಂದ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದೆ ಹೇಳಿದ್ದೆ ಹಿಂದಿನ ಶ್ಲೋಕದಲ್ಲಿ ಎಲ್ಲವೂ ಕೂಡ ಮನೋ ನಿಗ್ರಹ ಲಕ್ಷಣ ಅಂತಹ ಮನಸ್ಸಿನ ಒಂದು ಹತೋಟಿ ಅದರಲ್ಲಿ ಆ ಸ್ವಧರ್ಮ ನಿಯಮ ಯಮಶ್ಚ ಶ್ರುತಾನಿ ಕರ್ಮಾಣಿ ಅದೆಲ್ಲ ಹಿಂದೆ ಹೇಳಿದ್ವು ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ ಅಷ್ಟು ಮುಖ್ಯ ಇದು ಅಂತ ಕೃಷ್ಣ ಉದ್ದಮನಿಗೆ ಹೇಳ್ತಾ ಇದ್ದಾನೆ ಏನಂತ ಈ ಮನಸ್ಸಿನ ಹತೋಟಿ ಅನ್ನೋದೇ ಎಲ್ಲ ದಾನ ವ್ರತ ಸ್ವಧರ್ಮ ಯಮ ನಿಯಮಗಳ ಅದರ ಒಂದು ಫಲ ಅಂದ್ರೆ ಅದರ ಆಬ್ಜೆಕ್ಟಿವ್ ಏನಪ್ಪಾ ನಾನು ಇವತ್ತು ವ್ರತ ಮಾಡ್ತಾ ಇದ್ದೀನಿ ಅದರ ಗೋಲ್ ಏನು ಏ ನನ್ನ ಮನಸ್ಸು ಹತೋಟಿಲಿ ಬಂದು ನನ್ನ ಇಂದ್ರಿಯಗಳೆಲ್ಲ ನನ್ನ ಕೈಯಲ್ಲಿದ್ದು ಪರಮಾತ್ಮನ ಕಡೆ ಆ ಇಂದ್ರಿಯಗಳೆಲ್ಲ ಹೋಗುವಂತೆ ಆಗಲಿ ಅನ್ನೋದೇ ಅದರ ಏಮ್ ಧ್ಯೇಯ ಅದು ಇದ್ದವನಿಗೆ ಅದು ಮೊದಲೇ ಇದ್ದವನಿಗೆ ಇದೆಲ್ಲ ಬೇಕಾಗಿಲ್ಲ ಮತ್ತೆ ಇದೆಲ್ಲ ಇದ್ದು ಮಾಡಿದರೂ ಅದು ಸಿಗಲಿಲ್ಲ ಅಂದರೆ ಅದು ವ್ಯರ್ಥನೆ ಅಂತ ಅದರ ಮುಖ್ಯತ್ವವನ್ನು ಹೇಳುವುದು ಕೃಷ್ಣನ ಒಂದು ಉದ್ದೇಶವಾಗಿದೆ ಆಮೇಲೆ ನೂರ ನಲವತ್ತೈದನೇ ಶ್ಲೋಕ ಮುಂದೆ ತಥಾಪಿ ಸಂಗ ಪರಿವರ್ಜನೀಯೋ ಗುಣೇಶು ಮಾಯಾರಚಿತೇಶು ತಾವತ್ ಮದ್ಭಕ್ತಿ ಯೋಗೇನ ದೃಢೇನ ಯಾವತ್ ರಸೋ ರಜೋ ಸೇತ ಈ ಶ್ಲೋಕದಲ್ಲಿ ಇದಕ್ಕೊಂದು ಪೀಠಿಕಾ ರೂಪವಾಗಿ ಬರೀತಾರೆ ಬಹಳ ಮುಖ್ಯವಾದ ಅಂಶವನ್ನ ಆ ವಿಷ್ಣು ತೀರ್ಥರು ಬರೀತಾರೆ ನೋಡ್ರಿ ಕದಾಚಿತ್ ಮನಃ ಸ್ವಾಧೀನಂ ಇವ ಕೆಲವು ಸಲಿ ನಮ್ಗೆ ಏನಾಗತ್ತೆ ಅಂತಂದ್ರೆ ನಮಗನ್ಸತ್ತೆ ಓ ನಾನು ಹೇಳ್ದಂಗೆ ಕೇಳ್ತಾ ಇದ್ದೀರಿ ಮನಸ್ಸು ನೋಡಿ ನಾನು ಗಟ್ಟಿ ಮಾಡಿ ಗಟ್ಟಿ ಮನಸ್ಸು ಮಾಡಿ ಇವತ್ತು ನಾನು ಯಾವತ್ತು ಏಕಾದಶಿ ಹ್ಮ್ ಏಕಾದಶಿ ಗಟ್ಟಿ ಮನಸ್ಸು ಮಾಡಿ ನಾನು ಅವತ್ತೇನೂ ತಿನ್ನೋದಿಲ್ಲ ನಿರ್ಜಲ ಉಪವಾಸ ಮಾಡ್ತೀನಿ ಅಂತ ನಾನು ಸಂಕಲ್ಪ ಮಾಡಿ ಸಾಧನೆ ಮಾಡಿಬಿಟ್ಟೆ ಅಥವಾ ಇನ್ನೇನೋ ಫಿಲಮ್ಗೆ ಹೋಗೋದಿಲ್ಲ ಅಥವಾ ನೋಡೋದಿಲ್ಲ ಏಕಾದಶಿ ವಾಟ್ಸಾಪ್ ನೋಡೋದಿಲ್ಲ ಅಂತ ಸಂಕಲ್ಪ ಮಾಡಿ ನಾನು ಇದ್ದೆ ಅವತ್ತು ನೋಡಲೇ ಇಲ್ಲ ಓ ನೋಡಿದ್ರ ನಾನು ನಾನು ಹೇಳಿದಂತೆ ನನ್ನ ಅಧೀನದಲ್ಲಿದೆ ನನ್ನ ಇಂದ್ರಿಯಗಳು ಮನಸ್ಸು ಅಂತ ಕೆಲವು ಸಲ ಗೃಹೇ ಸ್ಥಿತಸ್ಯ ಮನೆಯಲ್ಲೇ ಇದ್ದೆ ಅಥವಾ ಅಥವಾ ವಿರಕ್ತಸ್ಯ ಅಥವಾ ವಿರಕ್ತನಾದ ಮನೆಗೆ ಈಗ ಮುನಿಗಳು ಎಲ್ಲ ಇರ್ತಾರಲ್ವಾ ಅವರೆಲ್ಲ ಏನು ವಿರಕ್ತರಾಗಿ ಕಾಡಲ್ಲಿರ್ತಾರೆ ಅವ್ರಿಗೆಲ್ಲ ಇಂದ್ರಿಯ ಜಯ ಇರುತ್ತೆ ಅದು ದೃಶ್ಯತೆ ನಾವು ನೋಡಿದ್ದೀವಿ ನಚ ತಾವತಾ ಸಂತೋಷ್ಟವ್ಯಂ ಇದರಿಂದ ತುಂಬ ಸಂತೋಷ ಪಟ್ಕೊಂಡ್ಬಿಡ್ಬಾರ್ದು ನಾವು ನೋಡ್ರಿ ನನ್ನ ಮನಸ್ಸು ಹಿಂಗಿದೆ ಅಥವಾ ನಾನ್ ಅವ್ರು ನೋಡಿದೆ ಅವರು ನೋಡಿ ಅಥವಾ ನಾನೇ ನಾವೇ ನಾವೇ ಏನಾದರೂ ಯಾವುದೋ ಒಂದನ್ನು ಹತ್ತು ವರ್ಷ ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳೋಣ ಓ ನನಗೆ ಪೂರ್ತಿ ಇಂದ್ರಿಯ ಇದೆ ಅಂತ ಹೀಗೆಲ್ಲ ಅಂದ್ಕೊಂಬಿಡಬೇಡಿ ಯಾಕೆ ಯತಃ ಪುನಃ ವಿಷಯೇಶು ಪುರುಷಂ ವ್ಯಥಯತಿ ಒಂದು ವೇಳೆ ನೀವು ಅದ್ರ ಮೇಲೆ ಜಯ ಸಾಧಿಸಿದೀವಿ ಈಗ ಏನಾಗೋದಿಲ್ಲ ನನಗೆ ಅದ್ರ ಇಂದ್ರಿಯ ಆ ವಿಷಯ ಪದಾರ್ಥಗಳ ಸಂಬಂಧ ಬಂದು ನನಗೇನಾಗೋದಿಲ್ಲ ರೀ ನಾನು ಅದ್ರ ಮೇಲೆ ಜಯ ಸಾಧಿಸಿದೀನಿ ಹ್ಮ್ ಈಗ ನಾನು ಅವತ್ತು ಹಿಂದೆ ಕೊಟ್ಟಿದ್ನಲ್ಲ ಒಂದು ಉದಾಹರಣೆ ಹ್ಮ್ ನನಗೆ ಈಗ ನಾನು ಪೂರ್ತಿ ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಂಡಿದೀನಿ ನಾನೇನು ಫಿಲಮ್ ಬಿಟ್ಬಿಟ್ಟಿದ್ದೀನಿ ನಾನು ನೋಡೋದು ಆದ್ರೆ ನನ್ನ ಮನಸ್ಸು ಬಹಳ ಹತೋಟಿಲಿದೆ ಅಂದ್ರೆ ನನ್ನ ಫಿಲಮ್ ನೋಡಿದ್ರು ನನಗೇನು ಮನಸ್ಸು ವಿಕಾರ ಆಗೋದಿಲ್ಲ ಅಂತ ಹೀಗೆ ಹಾಗಲ್ಲ ನೀವು ಪ್ರಸಕ್ತಂ ಪ್ರಸಕ್ತ ವಿಷಯದಲ್ಲಿ ನೀವು ಗೆದ್ದಿದ್ದೀನಿ ಮನಸ್ಸು ಏನಾಗೋದಿಲ್ಲ ನಾನು ಹತೋಟಿಲ್ ಅಂತ ಹೇಳಿ ವಿಷಯ ಸಂಪರ್ಕ ಮಾಡಬೇಡ್ರಿ ಯಾಕೆಂದ್ರೆ ಮೊದಲನೇ ಶ್ಲೋಕದಲ್ಲಿ ಇಂದ್ರಿಯತೆಯ ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದ್ರು ಸಾರೋದಾರ್ಕಾರರು ನೀವು ಇಂದ್ರಿಯದ ಮೇಲೆ ಜಯವನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ವಿಷಯ ಸನ್ನಿಧಾನ ವರ್ಜನ ವಿಷಯಗಳ ಸಂಪರ್ಕವನ್ನೇ ಇಟ್ಕೊಳ್ಬೇಡ್ರಿ ನೀವು ಯಾವುದನ್ನ ಜಯಿಸ್ಬೇಕು ಅಂತ ಅನ್ಕೊಳ್ತೀರಾ ಆ ಇಂದ್ರಿಯ ಅದಕ್ಕೆ ವಿಷಯವಾದದ್ದನ್ನ ಹತ್ರನೇ ಸುಳಿಸ್ಬೇಡಿ ಅಂತ ಹೇಳಿದ್ರು ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ನೀವು ಸಂಪರ್ಕವನ್ನ ಮಾಡಿಬಿಟ್ರೆ ಅದು ನಿಮ್ಮನ್ನ ವ್ಯಥಯತಿ ವ್ಯಥಯತಿ ಅಂದ್ರೆ ದುಃಖಕ್ಕೆ ದುಃಖವನ್ನ ಉಂಟು ಮಾಡಿಬಿಡತ್ತೆ ಅಂದ್ರೆ ಆ ವಿಷಯ ಪದಾರ್ಥಗಳು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ನೀವು ಅನ್ಕೊಂಡಿರೋಷ್ಟು ಗಟ್ಟಿ ಮನಸ್ಸು ನಂದಿದೆ ಇಂದ್ರಿಯವನ್ನು ಗೆದ್ದಿದ್ದೀನಿ ಎಕ್ಸ್ ಇಂದ್ರಿಯವನ್ನು ಗೆದ್ದಿದ್ದೀನಿ ವೈ ಇಂದ್ರಿಯವನ್ನು ಗೆದ್ದಿದ್ದೀನಿ ಅಂತ ನೀವು ಅನ್ಕೊಂಡಿರಬಹುದು ಆದರೆ ಆ ಸಂಪರ್ಕದಿಂದ ಆ ವಿಷಯ ಆ ಮನಸ್ಸನ್ನ ವ್ಯಥೆ ಮಾಡಿಬಿಡತ್ತೆ ದುಃಖಕ್ಕೆ ಈಡಾಗ್ಬಿಡತ್ತೆ ಆ ಮನಸ್ಸು ತತಃ ಸ್ವಾಧೀನ ಮನಸಾಪಿ ಪುರುಷೇಣ ವಿಷಯ ಸನ್ನಿಧಾನಂ ವರ್ಜನೀಯಮೇವ ಮನಸ್ಸು ನನ್ನ ಹತೋಟಿ ಇಲ್ಲಿದೆ ಅಂತ ಅನ್ನುಕೊಂಡು ಅಂದುಕೊಳ್ಳುವ ಪುರುಷನಿಗೂ ಕೂಡ ವಿಷಯ ಸನ್ನಿಧಾನ ವರ್ಜನೀಯ ವಿಷಯ ಸನ್ನಿಧಾನ ಅಂದ್ರೆ ವಿಷಯದ ಸಂಪರ್ಕ ಮಾಡಬೇಡ್ರಿ ಯದಾ ತದಾ ಕಿಂ ವಾಚ್ಯಂ ಅಜಿತ ಮನಸ್ಸ ಇಂತಹವನಿಗೆ ವಿಷಯ ಸಂಪರ್ಕ ಇರಬಾರದು ಅಂತಂದ್ರೆ ಇನ್ನ ಅಜಿತ ಮನಸ್ಕ ಅಂದ್ರೆ ಯಾರು ಮನಸ್ಸನ್ ಗೆದ್ದಿಲ್ವೋ ಅವನಿಗೆ ವಿಷಯ ಸಂಪರ್ಕ ಇರಬಾರದು ಅಂತ ಇನ್ನೇನು ಹೇಳೋದು ಅಂತ ಕೈಮುತ್ಯ ನ್ಯಾಯ ಅಂತ ಕರೀತಾರೆ ಇದನ್ನು ಅಂದ್ರೆ ಯಶ್ ೂ ಇಂದ್ರಿಯಗಳನ್ನು ನಾವು ಕಂಟ್ರೋಲಲ್ಲಿ ಇರಬೇಕು ಅಂತಂದ್ರೆ ಒಂದು ವೇಳೆ ನಮಗೆ ಕಂಟ್ರೋಲಲ್ಲಿ ಇದೆ ಅಂತ ಗೊತ್ತಾದ್ರೂವೇ ಅಥವಾ ನಮ್ಮ ನಾವು ಇಷ್ಟು ವರ್ಷ ಅದನ್ನು ಇದ್ಮಾಡ್ಕೊಂಡು ಬಂದಿದ್ದೀವಪ್ಪ ಇನ್ನು ನನಗೇನು ಆ ವಿಷಯ ಸಂಪರ್ಕ ಆದರೂ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಳ್ಬೇಡಿ ವಿಷಯ ಸಂಪರ್ಕ ಆದರೂ ಅದು ಯಾವಾಗ ಮನಸ್ಸು ಆ ಮನಸ್ಸು ಬಹಳ ದುರ್ಬಲ ಆದ್ದರಿಂದ ಆ ವಿಷಯ ಸಂಪರ್ಕ ಅನ್ನೋದು ಆದಾಗ ಆ ವಿಷಯವು ಮನಸ್ಸನ್ನು ಬಿಡತ್ತೆ ಆದ್ದರಿಂದ ಇಂದ್ರಿಯಗಳನ್ನು ಗೆದ್ದವನಿಗೆ ಹೀಗೆ ಅಂದ ಮೇಲೆ ಇನ್ನ ಅಜಿತ ಮನಸ್ಕನಾದವನಿಗೆ ಯಾರು ಇಂದ್ರಿಯಗಳನ್ನು ಗೆದ್ದೇ ಇರೋಲ್ಲ ಅವನಿಗೆ ವಿಷಯ ಸಂಪರ್ಕ ಮಾಡಬೇಡಿ ಅಂತ ಇನ್ನೇನು ಹೇಳೋದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ತಥಾಪಿ ಸಂಘ ಪರಿವರ್ಜನೀಯೋ ಗುಣೇಶು ಮಾಯಾ ರಚಿತೇಶು ತಾವತ್ ಮದ್ಭಕ್ತಿ ಯೋಗೇನ ದೃಢೇನ ಯಾವದ್ರಜೋ ನಿರಸ್ಯೇತ ತಮಕ್ಕಷಾಯಂ ಈ ಶ್ಲೋಕ ಶುರುವಾಗೋದೇ ತಥಾಪಿ ಅಂತಿದೆ ಆದ್ರುವೆ ಆದ್ರೂವೆ ಅಂತಂದರೆ ಸಾರ್ವದಾರಕಾರ ಬರೀತಾರೆ ಏನಾದ್ರೂವೇ ಯದ್ಯಪಿ ಮನಃ ಕದಾಚಿತ್ ಸ್ವಾಧೀನ ಮನಸ್ಸು ಕೆಲವು ಸರಿ ನಾನು ಹೇಳ್ದಂಗೆ ಕೇಳಿರಬಹುದು ತಥಾಪಿ ಆದ್ರೂವೇ ಅಂತರ್ಥ ಮಾಯಾರಚಿತು ಗುಣೇಶು ಸಂಘ ಪರಿವರ್ಜನೀಯ ಯಾವಾಗ ಯಾವತ್ ಮದ್ಭಕ್ತಿ ಯೋಗೇನ ಎರಡನೇ ಲೈನಲ್ಲಿ ಇದೆ ನೋಡಿ ಯಾವತ್ ರಜ ಅಂತ ಬಿಡಿಸ್ಕೋಬೇಕು ಅದನ್ನ ಯಾವತ್ ಮದ್ಭಕ್ತಿ ಯೋಗೇನ ನಮ್ಮ ಮನಸ್ಸು ಹತೋಟಿಲ್ಲಿದೆ ಅಂತ ಇದ್ರುವೇ ಆ ಕಂಡೀಷನ್ ಅಲ್ಲಿ ಇದ್ರುವೆ ನೀವು ತಥಾಪಿ ಯಾವತ್ ದೃಢೇನ ನನ್ನ ಮೇಲೆ ಅತ್ಯಂತ ದೃಢವಾದ ಭಕ್ತಿ ಎಂಬ ಉಪಾಯದಿಂದ ತಮಃಕಷಾಯಂ ರಜಃ ನಿರಸ್ಯೇತ ತಮಕ್ಕಶಾಯಂ ಅಂದರೆ ಕಷಾಯ ಶಬ್ದಕ್ಕೆ ಅನೇಕ ಅರ್ಥಗಳಿದೆ ಇಲ್ಲಿ ದುಃಖವನ್ನು ಉಂಟು ಮಾಡುವಂತಹ ಅಂತರ್ಥ ದುಃಖ ಪ್ರದಂ ತಮಕ್ ಅಂತ ಅಂತ ಏನು ಮಾಡಿದ್ದಾರೆ ಇದನ್ನ ಒಂದೇ ಪದ ಅಂತ ತಗೊಂಡ್ಬಿಟ್ಟಿದ್ದಾರೆ ತಮಕ್ಕಷಾಯಂ ಅಂದ್ರೆ ತಮೋ ನಿಮಿತ್ತ ದುಃಖ ಪ್ರದಂ ತಮೋಗುಣ ಇದೆಯಲ್ವಾ ಆ ತಮೋ ಗುಣ ರಜೋಗುಣ ಇವುಗಳಿಂದಲೇ ಏನಾಗತ್ತೆ ನಮಗೆ ರಾಗಾದಿಗಳು ಬರೋದು ರಾಗ ಅಂದ್ರೆ ಏನು ಹಿಂದೆ ಬಂದಿತ್ತು ರಾಗ ಅಂದ್ರೆ ಅಶೋಭನೇಸು ಶೋಭನಾಧ್ಯ ರಾಗ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ ಯಾವುದು ನಮಗೆ ಹಿತಕರವಲ್ಲವೋ ಅಶೋಭನವಾಗಿದೆಯೋ ಅಲ್ಲಿ ಶೋಭನಾ ಅಂತ ತಿಳ್ಕೊಳ್ಳೋದು ಅದೇ ರಾಗ ಅಂದ್ರೆ ಈಗ ಪರಮಾತ್ಮದಲ್ಲಿ ಪ್ರೀತಿ ಇದೆ ಅದು ಶೋಭನಾ ಅದು ಅದರಲ್ಲಿ ರಾಗ ದೋಷಾವಹ ಅಲ್ಲ ಆದರೆ ಯಾವುದು ನಮಗೆ ಹಿತಕರವಲ್ಲವೋ ಅದನ್ನ ನಮಗೆ ಹಿತ ಅಂತ ತಿಳ್ಕೊಳ್ಳೋದೇನಿದೆಯಲ್ಲ ಮನಸ್ಸು ಮನಸ್ಸಿನ ಸ್ಥಿತಿ ಅದನ್ನ ರಾಗ ರಾಗ ಅಂತ ಕರೀತಾರೆ ಈ ರಾಗ ಯಾತಿಗೆ ಬರುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ರಜೋಗುಣ ಹ ಇಲ್ಲಿ ರಜಃ ಅಂತಿದೆ ನೋಡಿ ರಜಹ ಅಂದ್ರೆ ಸಾರ್ವೋದ್ಧಾರ ಬರೀತಾರೆ ರಜೋ ರಜೋಗುಣ ಕಾರ್ಯಂ ಸತ್ವರಜಸ್ತಮೋ ಗುಣಗಳಿದೆಯಲ್ವಾ ಅಲ್ಲಿ ರಜೋಗುಣದ ಕಾರ್ಯ ಏನಪ್ಪಾ ಅಂದ್ರೆ ರಾಗಾದಿಗಳು ಬರೋದು ಅಂದ್ರೆ ನಮ್ಗೆ ಯಾವುದು ಒಳ್ಳೇದಲ್ವೋ ಇದನ್ನು ಒಳ್ಳೇದು ಅಂತ ತಿಳ್ಕೊಳೋದು ಇದು ರಜೋಗುಣದ ಕಾರ್ಯ ಆ ರಾಗಾದಿಗಳು ತಮೋ ನಿಮಿತ್ತ ದುಃಖಪ್ರದಂ ಅಲ್ಲಿ ತಮಸ್ಸು ಕೂಡ ತಮೋಗುಣವೂ ಸೇರಿಬಿಟ್ಟಾಗ ಅದು ದುಃಖವನ್ನು ಕೊಡುವಂತಹದ್ದು ರಾಗಾದಿಗಳು ಅಂದರೆ ಯಾವುದು ಒಳ್ಳೆಯದಲ್ವೋ ಅದನ್ನು ಒಳ್ಳೆಯದು ಅಂತೇಳಿದ್ರೆ ಸೇವನೆ ಮಾಡಿಬಿಟ್ರೆ ಅದು ಆಬ್ವಿಯಸ್ಲಿ ದುಃಖ ಪ್ರಧಾನಿ ಅದು ಆ ದುಃಖವನ್ನು ಉಂಟು ಮಾಡೋದಕ್ಕೆ ಯಾವುದು ಕಾರಣ ತಮಸ್ಸು ಸಂತೋಷವನ್ನು ಉಂಟು ಮಾಡಲಿಕ್ಕೆ ಸತ್ವಗುಣ ಕಾರಣ ದುಃಖ ಬರಬೇಕು ಅಂತಂದ್ರೆ ತಮೋ ಗುಣದ ಕಾರ್ಯ ಅದು ದುಃಖ ಅನ್ನೋದು ಅದರಿಂದ ಈ ರಾಗಾದಿಗಳು ಅಂತತೋಗತ್ವ ದುಃಖವನ್ನೇ ಕೊಡುತ್ತೆ ಆದ್ದರಿಂದ ಈಗ ಹಿಂದೆ ಬಂತಲ್ವ ಶ್ಲೋಕದಲ್ಲಿ ಆ ಪ್ರಹ್ಲಾದರಾದರೆ ಹೇಳಿದ್ದು ಎನ್ಮೈ ಎನ್ ಮೈಥುನಾದಿ ಗೃಹ ಸುಖಂ ಹಿತುಚ್ಛಂ ಕಂಡೂಯನೇನಿವ ಕರೆಯೂರಿವ ದುಃಖ ದುಃಖಂ ಅದು ಅಂತತೋಗತ್ವ ಎಲ್ಲ ವಿಷಯ ಪದಾರ್ಥಗಳು ಕೂಡ ಆ ವಿಷಯ ಪದಾರ್ಥಗಳ ಸೇವನೆ ಮಾಡಬೇಕಾದ್ರೆ ಏನೋ ಸುಖ ಅಂತಿರುತ್ತೆ ಆದರೆ ಅಂತತೋಗತ್ವ ದುಃಖ ದುಃಖಂ ದುಃಖ ದುಃಖಪ್ರದಂ ಯಾಕೆ ಅದು ದುಃಖ ಆಗಿದೆ ಅಂತಂದ್ರೆ ಅದಕ್ಕೆ ತಮೋ ಗುಣ ಇರಬೇಕು ಅಂತ ಅರ್ಥ ಸೊ ಅದನ್ನ ಬರಿತಾ ಇದ್ದಾರೆ ವಿಷ್ಣು ತೀರ್ಥರು ತಮ್ ತಮ ಕಷಾಯಂ ಅಂದ್ರೆ ತಮೋಗುಣ ತಮೋಗುಣದಿಂದ ಬರುವ ದುಃಖ ಈ ದುಃಖವು ಏನಪ್ಪ ಆಗಿದೆ ಅದು ಈ ರಾಗಾದಿಗಳ ರಾಗಾದಿಗಳಿಂದ ಆಗುವ ಅಂತತೋಗತ್ವ ಆಗುವ ಸ್ಥಿತಿ ಏನಪ್ಪಾ ಅಂದ್ರೆ ದುಃಖ ಅದು ತಮೋಗುಣದ ಕಾರ್ಯ ಈ ರಾಗಾದಿಗಳೇ ಯಾಕೆ ಬಂದಿದೆ ಅದು ರಜೋಗುಣದ ಕಾರ್ಯ ದುಃಖ ಬರುವುದು ತಮೋಗುಣದ ಕಾರ್ಯ ಈ ರಾಗಾದಿಗಳು ಹುಟ್ಟೋದು ಅಂದ್ರೆ ಯಾವುದು ಒಳ್ಳೇದಲ್ವೋ ಅದು ಒಳ್ಳೆಯದು ಅಂತ ತಿಳ್ಕೊಳ್ಳೋದು ರಜೋಗುಣದ ಕಾರ್ಯ ಯಾವತ್ತು ಸತ್ವಗುಣ ಅನ್ನೋದು ಸರಿಯಾದ ಜ್ಞಾನವನ್ನು ಉಂಟು ಮಾಡುತ್ತೆ ರಜೋಗುಣ ಎನ್ನುವುದು ಕೆಲವು ಸರಿ ತಮೋಗುಣ ಎನ್ನುವುದು ಅದು ಏನ್ ಮಾಡುತ್ತೆ ಅದು ಭ್ರಮೆಯನ್ನು ಹುಟ್ಟಿಸತ್ತೆ ಎಷ್ಟು ಸಿಂಪಲ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸಾಯಂಕಾಲ ಒಂದು ಯಾವುದೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ತೀರಿ ಮಸ್ಕ್ ಮಸ್ಕಾಗಿದೆ ಆ ಸಾಯಂಕಾಲ ಆರೂವರೆ ಇನ್ನೂ ಸೂರ್ಯಾಸ್ತ ಆಗಿಲ್ಲ ಪೂರ್ತಿ ಅಲ್ಲೊಂದು ಹಗ್ಗ ಆ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಬಂತು ಯಾಕೆಂದ್ರೆ ಅದು ನಿಮಗೆ ಯಾವುದೋ ಹಳ್ಳಿ ಜಾಗ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋದ್ರಿ ಅದು ಹಾವು ಅಂತ ತಿಳ್ಕೊಂಡ್ರೆ ಅದು ರಜೋಗುಣದ ಕಾರ್ಯ ಎಲ್ಲಿ ಭ್ರಮೆ ಅಂತ ಬರುತ್ತೋ ಅಲ್ಲಿ ರಜೋಗುಣದ ಕಾರ್ಯ ಇದ್ದೇ ಇರುತ್ತೆ ಏಕೆಂದ್ರೆ ಇಲ್ಲಿ ರಾಗಾದಿಗಳು ನಾನೇನು ಹೇಳಿದೆ ಡೆಫಿನೇಷನ್ನು ಶೋ ಅಶೋಭನೆಯದು ಶೋಭನಾಧ್ಯ ಯಾವುದು ಒಳ್ಳೇದಲ್ವೋ ಅದನ್ನು ಒಳ್ಳೇದು ಅಂತ ತಿಳ್ಕೊಂಡ್ರೆ ಮತ್ತೆ ಅದ್ ಭ್ರಮೇನೆ ಅದು ಅದಕ್ಕೆ ರಜೋಗುಣದ ರಜೋಗುಣ ಬೇಕೇ ಬೇಕು ಆ ರಜೋಗುಣದ ಕಾರ್ಯವಾದ ರಾಗಾದಿಗಳು ಮತ್ತೆ ದುಃಖ ಅಂತಂದ್ರೆ ನಾ ಹೇಳದ್ನಲ್ಲ ಅಲ್ಲಿ ತಮಸ್ ಇರಲೇಬೇಕು ಆದ್ದರಿಂದ ಈ ಶ್ಲೋಕದಲ್ಲಿ ತಮ ಅಂದ್ರೆ ಅಂದರೆ ತಮೋಗುಣದಿಂದ ಹುಟ್ಟಿದ ದುಃಖವನ್ನ ಕೊಡುವ ಆ ರಾಗಾದಿಗಳು ಅದು ರಜಹ ಅಂದ್ರೆ ರಜೋಗುಣದ ಕಾರ್ಯವಾಗಿದೆ ಅದು ನಿರಸ್ಯೇತ ಅಂದ್ರೆ ಅದು ಹೋಗುವ ತನಕ ಅಂತ ಅರ್ಥ ಅಲ್ಲಿಯ ತನಕ ತಾವತ್ ಅಂತ ಶ್ಲೋಕದಲ್ಲೇ ಇದೆ ಮೇಲ್ಗಡೆ ಅಲ್ಲಿಯ ತನಕ ಮಾಯಾರಚಿತು ಗುಣೇಶು ಸಂಘ ಪರಿವರ್ಜನೀಯ ಮಾಯಾರಚಿತು ಗುಣೇಶು ಅಂದ್ರೆ ಈ ಸಾಂಸಾರಿಕ ಪದಾರ್ಥಗಳಲ್ಲಿ ಅಂತರ್ಥ ಸಂಗ ಅಂದ್ರೇನು ಸಂಬಂಧ ಅತ್ಯಂತವಾದ ಆಸಕ್ತಿ ಅದು ಪರಿವರ್ಜನೀಯ ಅದನ್ನ ಬಿಡಬೇಕು ಅಂತರ್ಥ ಅಂದ್ರೇನು ಮಾಯಾ ಅಂದ್ರೆ ಇಲ್ಲಿ ಪ್ರಕೃತಿ ಅಂತರ್ಥ ಮಾಯಾ ರಚಿತೇಶು ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛೆಯಂತನೂ ಇದೆ ಪರಮಾತ್ಮನ ಇಚ್ಛೆಯಂತೆ ಪ್ರಕೃತಿಯಿಂದ ನಿರ್ಮಿತವಾದ ಮಾಯಾ ಪ್ರಕೃತಿ ಅಂತಲೂ ಇಟ್ಕೊಳ್ಬಹುದು ಅದಂತ ಪ್ರಕೃತಿಯಿಂದ ರಚಿತ ಅಂದ್ರೆ ನಿರ್ಮಿತವಾದ ಈ ಆ ವೈಷಯಿಕ ಪದಾರ್ಥಗಳು ಅಂತ ಏನಿದೆ ಅದರ ಸಂಘವನ್ನು ಬಿಡಬೇಕು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದೆ ಅದರ ಸಂಬಂಧವನ್ನ ಬಿಡಬೇಕು ಅಂತ ಮತ್ತೆ ಕೃಷ್ಣ ಉದ್ದವನಿಗೆ ಹೇಳ್ತಾ ಇದ್ದಾನೆ ಈ ಶ್ಲೋಕದ ತಾತ್ಪರ್ಯ ಏನು ಅಂತಂದ್ರೆ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು ಏ ಸಂಘನೇ ಅಹ್ ನೀವು ವಿಷಯ ಪದಾರ್ಥಗಳ ಸಂಬಂಧವನ್ನೇ ಬಿಡಬೇಕು ಅದೇನೇ ಇಂದ್ರಿಯಕ್ಕೆ ಕಾರಣ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದು ಅಲ್ವಾ ಆ ಈಗ ಹೇಳ್ತಾ ಇರುವುದು ಏನು ಅಂತಂದ್ರೆ ಆ ಈ ಈ ಸಂಗಂತ್ಯಜೇತ ಮಿಥುನವ್ ವೃಜಿನಾನ್ ಮುಕ್ಷು ಅಂತ ಮೊದಲನೇ ಶ್ಲೋಕ ಸೌಬರಿ ಋಷಿಗಳದು ಅಲ್ಲಿ ಹೇಳಿದ್ದು ಸಂಘವನ್ನೇ ಬಿಡಬೇಕು ಇಲ್ಲೂ ಸಂಘವನ್ನೇ ಬಿಡಬೇಕು ಅಂತ ಇದ್ದಾರೆ ಆದ್ರೆ ವ್ಯತ್ಯಾಸ ಇಷ್ಟೇ ಎಲ್ಲಿಯ ತನಕ ಸಂಘ ಬಿಡಬೇಕು ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಿಯ ತನಕ ಎಲ್ಲಿಯ ತನಕ ಈ ಸತ್ವರಜಸ್ತಮೋ ಗುಣಗಳು ಅದರ ಪರಿಣಾಮಗಳು ಸತ್ತ ಬಿಟ್ಬಿಡೋಣ ರಜೋ ರಜೋಗುಣ ಮತ್ತು ತಮೋಗುಣದ ಪರಿಣಾಮಗಳು ಎಲ್ಲಿಯ ತನಕ ಆಗ್ತಾ ಇರುತ್ತೋ ಅಲ್ಲಿಯ ತನಕ ನೀವು ಇನ್ ವಿಷಯ ಸಂಪರ್ಕವನ್ನ ಬಿಡಬೇಕು ಅಂದ್ರೆ ಏನರ್ಥ ಗೊತ್ತಾ ಮೋಕ್ಷ ಆಗೋವರಿಗೆ ಅಂತ ಅರ್ಥ ಯಾಕೆಂದ್ರೆ ಸ ರಜೋಗುಣ ತಮೋಗುಣ ಸತ್ವಗುಣ ಇದೆಲ್ಲ ಹೋಗೋದು ಯಾವಾಗ ವಿರಿಜಾ ನದಿ ಸ್ನಾನ ಆಗೋವರೆಗೂ ಇರುತ್ತೆ ಗಿರಿಜಾ ನದಿ ಸ್ನಾನವಾದಾಗ ಲಿಂಗಭಂಗದ ಲಿಂಗದೇಹ ಕಳಿಸಿಕೊಂಡು ಆಮೇಲೆ ಮೋಕ್ಷ ಆಗೋದು ಲಿಂಗದೇಹ ಮತ್ತೆ ಪ್ರಕೃತಿಯಿಂದ ಪ್ರಕೃತ್ಯಾತ್ಮಕ ಅದು ಆದ್ದರಿಂದ ಶ್ಲೋಕದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಅಲ್ಲಿಯ ತನಕ ಮೋಕ್ಷದವರೆಗೆ ನೀವು ಇಂದ್ರಿಯಗಳಿಗೆ ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಜೊತೆಗೆ ಸಂಪರ್ಕವನ್ನ ಆದಷ್ಟು ಕಮ್ಮಿ ಮಾಡ್ರಿ ಅದರಿಂದ ಇಂದ್ರಿಯತೆಯಾಗತ್ತೆ ಅಂತ ಈ ಶ್ಲೋಕದ ತಾತ್ಪರ್ಯ ಮಧ್ವಾಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ ಎಲ್ಲಿ ಇದು ಭಾಗವತ ಏಕಾದಶ ಸ್ಕಂಧದಲ್ಲಿ ಏಕಾದಶ ಸ್ಕಂಧದಲ್ಲೂ ತಾತ್ಪರ್ಯ ಇದೆ ಆಚಾರ್ಯರು ಊರೇನ್ ಬರೆದಿದ್ದಾರೆ ಅಂತಂದ್ರೆ ಭಗ ವಾಕ್ಯ ಇದು ಭಗವತಃ ಗುಣದೋಷಾಭಾವೇಪಿ ಜೀವಸ್ಯ ಜೀವಸ ಸಂಗ ಅವರ್ಜನೀಯ ಮುಕ್ತಿ ಪರ್ಯಂತಂ ನೋಡಿ ಸ್ಪಷ್ಟವಾಗಿ ಶ್ಲೋಕದಲ್ಲಿ ಏನೋ ಆ ಗೊತ್ತಾಗೋದಿಲ್ಲ ರಜೋತಮಃ ರಜಸ್ಸು ಮತ್ತು ತಮಸ್ಸು ಅದು ಇರೋತನಕ ಅಂತಿದೆ ಆಚಾರ್ಯರು ಜಳ ಜಳಾನ್ ಬರೆದ್ಬಿಟ್ಟಿದ್ದಾರೆ ಮುಕ್ತಿಪರ್ಯಂತಂ ಅಂತ ಬರೆದ್ಬಿಟ್ಟಿದ್ದಾರೆ ಆಮೇಲೆ ಒಂದು ಪದ್ಮಪುರಾಣದ ಪ್ರಮಾಣವನ್ನು ಕೊಡ್ತಾರೆ ಮಧ್ವಾಚಾರ್ಯರು ಸಮಾಹಿತೇನ ಜೀವನ ವಿಕ್ಷಿಪ್ತೆ ವಾ ನೋ ಕ್ವಚಿತ್ ವಿಶೇಷೋ ವಿದ್ಯತೆ ವಿಷ್ಣೋ ತು ಸಹಿತೆ ಪ್ರೀತೋ ಭವತಿ ವೈ ನಿತ್ಯಧರ್ಮಕೃತ ಪದ್ಮೇ ಏನಾಗ್ತಾ ಇದೆ ಅಂದ್ರೆ ಇದು ವಸ್ತುತಃ ಈ ಶ್ಲೋಕ ಇದೆಯಲ್ವಾ ಈ ಶ್ಲೋಕದ ಹಿಂದಿನ ಶ್ಲೋಕ ಅದರಿಂದಿನ ಶ್ಲೋಕ ಅಲ್ಲ ಸ್ವಲ್ಪ ನೋಡ್ಬೇಕು ಅಲ್ಲಿ ಏನ್ ಬಂದಿದೆ ಅಂತಂದ್ರೆ ಆ ಪರಮಾತ್ಮ ಅವನು ಎಲ್ಲ ಪದಾರ್ಥಗಳಲ್ಲಿ ಇರ್ತಾನೆ ಆ ಎಲ್ಲ ಪದಾರ್ಥಗಳಲ್ಲಿ ಇದ್ರೂ ನಮ್ಮಲ್ಲೂ ಇದ್ದಾನೆ ಹ ನಮಗೆ ಈ ವಿಷಯಗಳ ಸಂಪರ್ಕದಿಂದ ಜೀವನಿಗೆ ಸುಖ ದುಃಖಾದಿಗಳು ಅದೆಲ್ಲ ಉಂಟಾಗತ್ತೆ ಯಾಕೆ ಅಂದರೆ ಆ ಜೀವನಿಗೆ ಅವನು ವಸ್ತುತಃ ಜೀವಾತ್ಮ ಆಗಿದ್ರೆ ಅವನು ಅವನ ಶರೀರ ಅವನ ಸ್ವರೂಪ ಎಲ್ಲ ಒಳ್ಳೆಯದೇ ಇರುತ್ತೆ ಅಂದರೆ ದುಃಖ ದುಃಖಾತ್ಮಕವಾಗಿರೋದಿಲ್ಲ ಸುಖಾತ್ಮಕವಾಗೇ ಇರುತ್ತೆ ಸುಖಾತ್ಮಕವಾದ ಜೀವನಿಗೆ ಹೇಗಪ್ಪ ಈ ಹೊರಗಿನ ಪದಾರ್ಥಗಳ ಸಂಬಂಧ ಹೇಗಾಗತ್ತೆ ಅದರಿಂದ ಅವನಿಗೇನು ಆಗ್ಬಾರ್ದಲ್ವಾ ಪರಮಾತ್ಮನಿಗಂತೂ ಆಗೋದಿಲ್ಲ ನೋಡ್ರಿ ಪರಮಾತ್ಮ ನಮ್ಮೊಳಗಿರ್ತಾನೆ ನಾವು ವಿಷಯ ಸಂಬಂಧದಿಂದ ಸಂಪರ್ಕದಿಂದ ಅದನ್ನು ಅನುಭವಿಸಿ ಅದರಿಂದ ಮತ್ತೆ ದುಃಖವನ್ನು ಪಡೆದು ಒದ್ದಾಡ್ತಾ ಇರ್ತೀವಿ ಏನೂ ಆಗೋದೇ ಇಲ್ಲ ಅವನು ನಮ್ಮೊಳಗೆ ಇರ್ತಾನೆ ಮತ್ತೆ ಈ ದೇಹದಲ್ಲಿ ನಾವು ಇದೀವಿ ಪರಮಾತ್ಮನೂ ಇದೆ ಇದಾನೆ ಇದ್ದಾನೆ ಆದರೆ ಅವನಿಗೆ ಏನೂ ಆಗೋದಿಲ್ಲ ಅದಕ್ಕೆ ಈ ಶ್ಲೋಕದಲ್ಲಿ ಜೀವನಿಗೆ ತಥಾಪಿ ಸಂಘ ಪರಿವರ್ಜನೀಯ ಎನ್ನುವ ಶ್ಲೋಕದಲ್ಲಿ ಜೀವನಿಗೆ ಪಾಪ ಪುಣ್ಯ ಮೊದಲಾದವುಗಳೆಲ್ಲ ಇರುತ್ತೆ ಪಾಪದಿಂದ ದುಃಖ ಬರುತ್ತೆ ಪರಮಾತ್ಮನಿಗೆ ಅದು ಯಾವುದೂ ಇಲ್ಲ ಪರಮಾತ್ಮ ನಮ್ಮೊಳಗಿದ್ರೂ ಅವನಿಗೆ ಪಾಪ ಇಲ್ಲ ಪುಣ್ಯ ಇಲ್ಲ ಆದ್ದರಿಂದ ಅವನಿಗೆ ಈ ಗುಣ ಈ ಸತ್ವರಜಸ್ತಮ ಗುಣಗಳ ವಿಕಾರ ಅನ್ನೋದಾಗೋದಿಲ್ಲ ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ ಭಗವತಃ ಗುಣದೋಷಾಭಾವೇಪಿ ಭಗವಂತನಿಗೆ ಈ ಸತ್ವರಜಸ್ತಮ ಗುಣಗಳಿಂದ ಯಾವ ವಿಕಾರವು ನಮ್ಮೊಳಗಿದ್ರೂ ಏನೂ ಆಗೋದಿಲ್ಲ ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಒಂದು ದೃಷ್ಟಾಂತ ಇದೆ ಮೋಡ ಮೋಡದಿಂದ ಆ ಸೂರ್ಯನಿಗೆ ಏನಾಗುತ್ತೆ ಮೋಡ ಮುಚ್ಚಿದ್ರೆ ಸೂರ್ಯನಿಗೆ ಯಾವ ಪರಿಣಾಮನೂ ಆಗೋದಿಲ್ಲ ನಮಗೆ ಕೆಳಗಿದ್ದವರಿಗೆ ಸೂರ್ಯನ ಪ್ರಭೆ ಅದರಂತೆ ನಿಮಿಷ ಅದರಂತೆ ನಮಗೆ ಜೀವರಿಗೆ ಈ ಸತ್ವರಜಸ್ತಮ ಗುಣಗಳಿಂದ ವಿಕಾರ ಆಗತ್ತೆ ಪರಮಾತ್ಮನಿಗಾಗೋದಿಲ್ಲ ಮೋಡದಿಂದ ನಮಗೆ ಸೂರ್ಯನ ಪ್ರಕಾಶ ಸ್ಥಗಿತಗೊಳ್ಳತ್ತೆ ಬರೋದಿಲ್ಲ ಸೂರ್ಯನಿಗೇನೂ ಆಗೋದಿಲ್ಲ ಅದರಂತೆ ಅದೃಷ್ಟ ಅಂತ ಕೊಟ್ಟಿದ್ದಾರೆ ಹಿಂದೆ ಆದರೆ ಇಲ್ಲಿ ಒಂದೇ ದೇಹದಲ್ಲಿದ್ದರೂ ಪರಮಾತ್ಮನಿಗೆ ಏನು ಆಗೋದಿಲ್ಲ ಅಂತ ಹೇಳಿ ಆ ಪದ್ಮಪುರಾಣದ ವಾಕ್ಯದಲ್ಲಿ ಆಚಾರ್ಯ ಕೊಟ್ಟಿರೋದು ಕೋಟ್ ಮಾಡಿರೋ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಮಾಹಿತೇನ ಜೀವೇನ ವಿಕ್ಷಿಪ್ತೇವಾ ನಥು ಕ್ವಚಿತ್ ವಿಶೇಷ ವಿದ್ಯತೆ ವಿಷ್ಣು ನೋಡ್ರಿ ಪರಮಾತ್ಮನಿಗೆ ನೀವು ಇಂದ್ರಿಯ ಜಯ ಇಂದ್ರಿಯಗಳನ್ನ ಇ ಮಾಯಾರಚಿತೇಶು ಗುಣೇಶು ಅಂತ ಇದೆಯಲ್ವ ಈ ಶ್ಲೋಕದಲ್ಲಿ ಅದಕ್ಕೆ ಅದೇ ಅರ್ಥನೇ ಇಂದ್ರಿಯಗಳ ಜಯದಿಂದ ಪರಮಾತ್ಮನಿಗೇನೂ ಆಗ್ಬೇಕಾಗಿಲ್ಲ ಏನೂ ಆಗ್ಬೇಕಾಗಿಲ್ಲ ಜೀವನು ಮಾಡುವ ಇಂದ್ರಿಯ ನಿಗ್ರಹದಿಂದ ಪರಮಾತ್ಮನಿಗೇನು ಆಗ್ಬೇಕಾಗಿಲ್ಲ ಆದರೂವೇ ತಥಾಪಿ ಅಂತಿದೆ ತಥಾಪಿತು ಸಮಾಹಿತೆ ಪ್ರೀತಃವತಿ ವೈನಿತ್ಯಂ ಸರ್ವಧರ್ಮ ಕೃತಪಿಚ ಪರಮಾತ್ಮ ಯಾರು ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಿರ್ತಾರಲ್ಲ ಇಂದ್ರಿಯ ಜಯ ಅಂತ ಕೂಡಲೇ ಏನೋ ಬರೀ ಮುನಿಗಳು ಅಂತ ನಾವು ತಲಲ್ಲಿ ಇಟ್ಕೊಳ್ಬಾರ್ದು ಒಂದೊಂದು ಸ್ಟೆಪ್ಪಲ್ಲಿ ಚಾತುರ್ಮಾಸ್ಯದಲ್ಲಿ ಏನೋ ಒಂದು ಸಂಕಲ್ಪ ಮಾಡಿದೆ ಬೆಳಗ್ಗೆ ನಾನು ಸೂರ್ಯೋದಯಕ್ಕಿಂತ ಬೇಗ ಹೇಳ್ತೀನಿ ಅಟ್ಲೀಸ್ಟ್ ಚಾತುರ್ಮಾಸ್ಯದಲ್ಲಿ ಅಂತ ಒಂದು ಸಂಕಲ್ಪ ಮಾಡಿದೆ ಅಂತ ಇಟ್ಕೊಳ್ಳೋಣ ಅದೊಂದು ಇಂದ್ರಿಯ ಜಯನೇ ಅಥವಾ ಏನೋ ಹಾಸಿಗೆ ಮೇಲೆ ಕೊಡೋದಿಲ್ಲ ಅದೊಂದು ಇಂದ್ರಿಯ ಜಯ ಇದು ತಿನ್ನೋದಿಲ್ಲ ಅದೊಂದು ಇಂದ್ರಿಯ ಜಯ ಹೀಗೆ ಯಾವುದೇ ರೀತಿಯಲ್ಲಿ ಇಂದ್ರಿಯ ಜಯವನ್ನು ಮಾಡಿದರೆ ಅದರಿಂದ ಪರಮಾತ್ಮ ಪ್ರೀತನಾಗ್ತಾನಂತೆ ಪ್ರೀತೋಭವತಿ ವೈ ನಿತ್ಯಂ ಅದು ಪ್ರೀತೋಭವತಿ ಅಲ್ಲಿ ಹಚ್ಕೊಳ್ಬೇಕು ನಿತ್ಯಂ ಮುಂದೆ ವಿಷ್ಣು ನ ವಿಶೇಷ ವಿದ್ಯತೆ ಅದು ಹಿಂದಿಂದಿಕ್ಕೆ ಅಂದ್ರೆ ಆ ಇಂದ್ರಿಯಗಳ ಜ ಇಂದ್ರಿಯಗಳ ಮೇಲೆ ಜಯವನ್ನ ಸಂಪಾದನೆ ಮಾಡಿ ನೀವು ಏನೇ ಮಾಡಿದ್ರೂ ಪರಮಾತ್ಮನಿಗಂತೂ ಅದರಿಂದ ಏನೂ ಆಗ್ಬೇಕಾಗಿಲ್ಲ ಆದರೂ ಪರಮಾತ್ಮ ಜೀವರು ಮಾಡುವ ಇಂದ್ರಿಯದ ನಿಗ್ರಹವನ್ನು ನೋಡಿ ಸಂತೋಷ ಪಡ್ತಾನಂತೆ ಅದು ಎಂತಹ ನಿತ್ಯಂ ಸರ್ವಧರ್ಮ ಸರ್ವಧರ್ಮಕೃತೋಪಿಚ ಆ ವ್ಯಕ್ತಿ ನಿತ್ಯದಲ್ಲಿ ಇಡೀ ವೇದದಲ್ಲಿ ಶಾಸ್ತ್ರದಲ್ಲಿ ಏನೇನು ಏನೇನು ಕರ್ಮಗಳನ್ನು ಹೇಳಿದ್ದಾರೋ ಆ ಕರ್ಮಗಳನ್ನು ಮಾಡ್ತಾ ಇದ್ರೂ ಇದು ಎಷ್ಟು ಕಷ್ಟ ಇದೆ ನೋಡಿ ನಾವು ಏನೋ ಇಂದ್ರಿಯಕ್ಕೆ ತಲೆ ಹಾಕ್ತಾ ಇದ್ದೀವಿ ಅಲ್ಲಿ ಹೇಳಿರೋದು ಈ ಇದರ ಪ್ರಮಾಣದ ವಚನದಲ್ಲಿ ಆಚಾರ ಕೊಟ್ಟರು ಪ್ರಮಾಣ ವಚನದಲ್ಲಿ ಆ ವ್ಯಕ್ತಿ ಶಾಸ್ತ್ರದಲ್ಲಿ ಇಂತಿಂತಹ ಕರ್ಮಗಳು ಯಮನಿಯಮಗಳು ಅಂತ ಏನೇನಿದೆ ಅದೆಲ್ಲ ಮಾಡ್ತಾ ಇದ್ದರೂವೇ ಇಂದ್ರಿಯ ಜಯವನ್ನ ಎಕ್ಸ್ಟ್ರಾ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರುವುದನ್ನ ಮಾಡೇ ಮಾಡ್ತಾ ಇರ್ತಾನೆ ಅದಲ್ಲೇ ಅವನು ಇನ್ನೂ ಏನೋ ಈಗ ಮುನಿಗಳಿರ್ತಾರಪ್ಪ ಅವರು ಎಷ್ಟೋ ದಿನ ಊಟನೇ ಮಾಡೋದಿಲ್ಲ ತಪಸ್ ಮಾಡ್ತಾ ಇರ್ತಾರೆ ಅದೊಂದು ಇಂದ್ರಿಯ ನಿಗ್ರಹ ಅದೇನು ಶಾಸ್ತ್ರದಲ್ಲಿ ಮ್ಯಾಂಡೇಟರಿ ಅಂತ ಹೇಳಿಲ್ಲ ಎರಡು ಹೊತ್ತು ಊಟ ಮಾಡ್ಲಿಕ್ಕೆ ಅವಕಾಶ ಇದೆ ಆದರೂ ಚಾತುರ್ಮಾಸದಲ್ಲಿ ನಾವು ಒಂದು ಹೊತ್ತು ಮಾಡ್ತೀವಪ್ಪ ಅಂತ ಇಟ್ಕೊಳ್ಳೋಣ ಅವಾಗ ಅದರಿಂದ ಪರಮಾತ್ಮ ಪ್ರೀತನಾಗ್ತಾನೆ ಅದರಿಂದ ಎಷ್ಟೆಷ್ಟು ನಾವು ಇಂದ್ರಿಯ ನಿಗ್ರಹವನ್ನು ಮಾಡ್ತೀವೋ ಅಷ್ಟು ಪರಮಾತ್ಮ ಪ್ರೀತನಾಗ್ತಾನೆ ಅವನಿಂದ ನೀವು ಮಾಡ್ತಿರೋ ಇಂದ್ರಿಯ ನಿಗ್ರಹ ಏನೂ ಆಗಬೇಕಾಗಿಲ್ಲ ಆದರೂ ನಮ್ಮ ಮೇಲೆ ಕರುಣೆಯಿಂದ ಅವನೇನು ಮಾಡ್ತಾನೆ ಪ್ರೀತನಾಗ್ತಾನೆ ಈಗ ಒಬ್ಬ ತಂದೆ ಇರ್ತಾನೆ ತಂದೆ ಮಗ ಅಥವಾ ಮಗಳು ಓದ್ತಾ ಇರ್ತಾಳೆ ಇನ್ನು ಓದೋ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ ಆಗಿರ್ತಾರೆ ಸ್ಟೂಡೆಂಟ್ ಆದಾಗ ಮೊಬೈಲು ಅದು ಇದು ಅಂತ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಆ ಡಿಸ್ಟ್ರಾಕ್ಷನ್ನು ಇವನಿಗೇನು ತಂದೆ ಆದವನಿಗೇನು ಅದರಿಂದ ಏನು ಪರಿಣಾಮ ಇಲ್ಲ ಆದರೂ ಆ ಡಿಸ್ಟ್ರಾಕ್ಷನನ್ನು ಬಿಟ್ಟರೆ ಮಕ್ಕಳು ತಂದೆಗೆ ಸಂತೋಷ ಸಮಾಧಾನ ಏ ಇವನು ವಿದ್ಯೆಯಲ್ಲಿ ಬಹಳ ಆಸಕ್ತವುಳ್ಳವನಾಗಿದ್ದಾನೆ ಆಗಿದ್ದಾಳೆ ಅಂತ ತಂದೆ ಹೇಗೆ ಸಂತೋಷ ಆಗುತ್ತೋ ಅದೇ ರೀತಿ ಇಲ್ಲಿ ಈ ಜೀವರು ಒದ್ದಾಡ್ತಾ ಇದ್ದಾರೆ ಸಂಸಾರದಲ್ಲಿ ಇವನು ಇಂದ್ರಿಯ ನಿಗ್ರಹಕ್ಕೋಸ್ಕರ ಇಷ್ಟೆಲ್ಲ ನನ್ನನ್ನು ನೋಡಬೇಕು ಅಂತ ನನ್ನ ನನ್ನ ಮೇಲೆ ಭಕ್ತಿಯಿಂದ ಅದನ್ನೆಲ್ಲ ಬಿಟ್ಟಿದ್ದಾನೆ ಅಂತ ಎಕ್ಸ್ಟ್ರಾ ಸಂತೋಷ ಆಗುತ್ತೆ ಪರಮಾತ್ಮನಿಗೆ ಅಂತ ಹೇಳುವ ಶ್ಲೋಕ ಇದು ಸರ್ವಧರ್ಮ ಸರ್ವಧರ್ಮಕೃತೋಪಿಚ ಬೇರೆ ಮತ್ತೆ ಎಲ್ಲ ಮ್ಯಾಂಡೇಟ್ರಿ ಕರ್ಮಗಳು ಅಂತ ಏನಿದೆ ಸಂಜಾವಂದನೆ ಅದು ಇದು ಏನೇನು ಪೂಜಾ ಏನೇನು ಮ್ಯಾಂಡೇಟ್ರಿ ಅಂತ ಹೇಳಿದಾರೋ ಅದೆಲ್ಲ ಮಾಡ್ತಾ ಇದ್ರೂ ಈ ಇಂದ್ರಿಯ ನಿಗ್ರಹವನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ರೆ ಅದಕ್ಕೆ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಪರಮಾತ್ಮಂದು ಅಂತ ಈ ಶ್ಲೋಕ ಹೇಳುತ್ತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮುಕ್ತಿ ಪರ್ಯಂತಂ ಅಂತಲೂ ಹೇಳಿದ್ದಾರೆ ಅಂದರೆ ಆ ಇಂದ್ರಿಯತೆಯ ಎಲ್ಲಿ ತನಕ ಮಾಡಬೇಕು ಹಂಗೆ ಅಪರೋಕ್ಷ ಜ್ಞಾನ ಆಯ್ತಪ್ಪ ನಾನು ಆಮೇಲೆ ಹೇಗೆ ಬೇಕಾರು ಇರ್ಬೋದು ಅಂತನೂ ಇಲ್ಲ ಮುಕ್ತಿ ಅದನ್ನು ಈಶಾವಾಸ್ಯದಲ್ಲೂ ಆಚಾರ್ಯರು ಭಾಷ್ಯದಲ್ಲಿ ಬರುತ್ತೆ ಕುರುವನ್ನೇ ವೇಹ ಕರ್ಮಾಣಿ ವಿಶೇಷ ಶತಗಂ ಸಮಾಹ ಅನ್ನೋ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ ಇಂದ್ರಿಯ ಅಪರೋಕ್ಷ ಜ್ಞಾನಿಯಾದವನು ಕೂಡ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನ ಆಯಾ ಸಮಯದಲ್ಲಿ ಆಯಾ ಕಾಲದಲ್ಲಿ ಪೂರ್ವಕವಾಗಿ ಮಾಡಿದರೆ ಪೂರ್ತಿ ಅವನಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಮೋಕ್ಷದಲ್ಲಿ ಅದು ಅಪರೋಕ್ಷ ಜ್ಞಾನೋತ್ತರ ಕಾಲದಲ್ಲಿ ಅಲ್ಲ ಅಪರೋಕ್ಷ ಜ್ಞಾನ ಪೂರ್ವ ಕಾಲದಲ್ಲೂ ಕೂಡ ಅಂದ್ರೆ ನಾ ಏನು ಪರೋಕ್ಷ ಜ್ಞಾನವನ್ನ ಪಡಿತಾ ಇದ್ದೀವಿ ಈ ಕಾಲದಲ್ಲೂ ಕೂಡ ಇಂದ್ರಿಯಗಳನ್ನ ಬೇಕಾದಾಗಿ ಬಿಟ್ಟು ಬಿಟ್ಟರೆ ಅದರಿಂದ ಸಾಧನೆ ಆಗೋದಿಲ್ಲ ನಿಜ ಆದ್ರೆ ದ ಕಾಂಟ್ರರಿ ಅವನು ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಾ ಇದ್ರೆ ಪರಮಾತ್ಮನ ನೋಡ್ತಾನಂತೆ ಇವನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾನೆ ಅಪರೋಕ್ಷ ಜ್ಞಾನ ಪೂರ್ವದಲ್ಲೂ ಮಾಡಿದ್ದಾನೆ ಆಮೇಲೂ ಮಾಡಿದ್ದಾನೆ ಇವನು ಒಂದು ಸ್ಪೆಷಲ್ಲು ನನಗೆ ಇವನು ಬಗ್ಗೆ ಬಹಳ ಸಂತೋಷವಾಗಿದೆ ಅಂತ ಪರಮಾತ್ಮ ಅನ್ಕೊಳ್ತಾನೆ ಅಂತ ಆಚಾರ್ಯರು ಆ ಉದಾಹರಣೆಯನ್ನು ಆ ಪ್ರಮಾಣವನ್ನ ಕೊಟ್ಟಿದ್ದಾರೆ ಹ್ಮ್ ಆದ್ರಿಂದ ಒಟ್ಟು ತಾತ್ಪರ್ಯ ಏನಾಯಿತು ಅಂತಂದ್ರೆ ವಿಷ್ಣುತೀರ್ಥರು ಈ ಅಂಶವನ್ನ ಹೇಳಿಲ್ಲ ವಿಷ್ಣುತೀರ್ಥರು ಹೇಳಿದಿಷ್ಟಂಶ ಇಂದ್ರಿಯಗಳು ಇಂದ್ರಿಯಗಳ ಜಯವನ್ನ ಮನಸ್ಸನ್ನು ಹತೋಟಿಲಿ ಎಷ್ಟು ದಿನ ತನಕ ಮಾಡಬೇಕು ಅಂತಂದ್ರೆ ಕೇವಲ ಅಪರೋಕ್ಷ ಜ್ಞಾನವಾಗುವವರೆಗೆ ಅಂತಲ್ಲ ಮೋಕ್ಷವಾಗುವವರೆಗೆ ಈ ಇಂದ್ರಿಯಗಳ ಜಯವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳುವ ಶ್ಲೋಕ ಇದೆ ಅದಾಯ್ತಾ ಬೇರೆ ಬೇರೆ ವಿಜಯಧ್ವಜರೆಲ್ಲ ಇಲ್ಲಿ ತಮಃ ಕಷಾಯಂ ಅಂತಿದೆಯಲ್ವಾ ಇವರು ಒಂದೇ ಪದ ಅಂತ ತಗೊಂಡ್ರು ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದರೆ ಕಷಾಯಂ ಅಂದರೆ ಪಾಪ ಅಂತ ಅದು ತಮಸ್ಸು ಬೇರೆ ಪದ ತಗೊಂಡಿದ್ದಾರೆ ತಮಸ್ಸು ಮತ್ತು ರಜಸ್ಸು ಅಂತಂದ್ರೆ ಆ ರಜೋಗುಣ ತಮೋಗುಣಗಳಿಂದ ಉಂಟಾದ ಪಾಪ ಅಂತ ಬರೆದಿದ್ದಾರೆ ಕಷಾಯ ಅಂದರೆ ಪಾಪ ಆ ಪಾಪವು ನಿರಸ್ ನಿರಾಕರಣೆ ಅಂದರೆ ಪಾಪ ಕಂಪ್ಲೀಟ್ ಹೋಗಬೇಕು ಅಲ್ಲಿಯ ತನಕ ಮಾಡ್ತಾ ಇರಬೇಕು ಪಾಪ ಯಾವಾಗ ಕಂಪ್ಲೀಟಾಗಿ ಹೋಗುತ್ತೆ ಸಂಪೂರ್ಣವಾಗಿ ಹೋಗೋದು ಅದು ಮೋಕ್ಷಕ್ಕೆ ಹೋಗಬೇಕಾದ್ರಣೆ ನಮ್ಮ ಪಾಪ ಪುಣ್ಯಗಳು ಎಂದೂ ಸವಿಯೋದೇ ರೀ ಅಷ್ಟಿರುತ್ತೆ ಅದು ಪರಮಾತ್ಮ ಅವನು ಸಂತೋಷಪಟ್ಟು ಇವನು ಪಾಪ ಅಲ್ಲ ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಆ ಹಿಂದಿನ ಮಾಡಿದ ಪಾಪಗಳೆಲ್ಲ ನಾಶ ಆಗುತ್ತೆ ಮುಂದೆ ಬರುವ ಪಾಪಗಳು ಲೇಪವಾಗೋದಿಲ್ಲ ಹೀಗೆ ಆ ವಿರಜಾ ವಿರಜಾನದಿ ಸ್ಥಾನವಾಗೋ ತನಕ ಈ ಲಿಂಗಭಂಗ ಲಿಂಗದೇಹ ಇದ್ದೇ ಇರುತ್ತೆ ಲಿಂಗದೇಹ ಮೇಲೆ ಪಾಪ ಇದೆ ಅಂತಾನೆ ಅರ್ಥ ಆದ್ದರಿಂದ ಅಲ್ಲಿಯವರೆಗೆ ಈ ಇಂದ್ರಿಯಗಳ ನಿಗ್ರಹವನ್ನು ಮಾಡ್ತಾ ಇರಬೇಕು ಅಂತ ತಾತ್ಪರ್ಯ ಇನ್ನ ಕೊನೆಯ ಶ್ಲೋಕ ಯಥಾಮಯೋ ಸಾಧು ಚಿಕಿತ್ಸಿ ನೃಣಾಮ್ ಪುನಃ ಪುನಃ ಸಂತುದತಿ ಪ್ರರೋಹನ್ ಏವಂ ಮನೋ ಅಪಕ್ವಕಷಾಯ ಕರ್ಮ ಕುಯೋಗಿನಂ ವಿಧ್ಯತಿ ಸರ್ವಸಂಗಂ ಇದು ಉದ್ಧವ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡುವ ಶ್ಲೋಕನೇ ಓ ಇಲ್ಲೇನೋ ಸ್ವಲ್ಪ ಅರ್ಧ ಇದಾಗಿದೆ ಅದು ಕಂಪ್ಲೀಟ್ ಮಾಡಬೇಕು ವಿಪಕ್ಷೇ ಬಾಧಕಂ ಮಾಹ ನೋಡಿ ನೀವು ಇಂದ್ರಿಯಗಳ ಒಂದು ನಿಗ್ರಹವನ್ನ ಮಾಡದೆ ಹೋದರೆ ಏನಾಗತ್ತಪ್ಪ ಅಂತಂದ್ರೆ ಸಂಪೂರ್ಣ ಅಂದರೆ ಒಂದು ಸ್ವಲ್ಪ ಜಾಗ ಬಿಟ್ಟರೂ ಇಂದ್ರಿಯಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟರು ದೊಡ್ಡದಾಗಿ ಬೆಳೆದು ಬಿಡುತ್ತೆ ಅನ್ನೋದಕ್ಕೆ ದೃಷ್ಟಾಂತ ಯಥಾ ಆಮಯ ಅಂತ ಬಿಡಿಸ್ಕೊಳ್ಬೇಕದು ಆಮಯ ಅಂದರೆ ರೋಗ ಅಂತ ಅರ್ಥ ಅಸಾಧು ಅಂತ ಬಿಡಿಸ್ಕೊಳ್ಬೇಕು ಅದು ಯಥಾಮಯೋ ಸಾಧು ಅಂತ ಒಂದೇ ಪದ ಕಾಣುತ್ತೆ ಅದು ಬಿಡಿಸ್ಕೊಂಡು ಓದ್ಬೇಕು ಯಥಾ ಆಮಯ ಅಂದರೆ ರೋಗ ಅಸಾಧು ಅಂದರೆ ಚೆನ್ನಾಗಿಲ್ಲದೇ ಇರೋದು ಚೆನ್ನಾಗಿಲ್ದೇ ಏನು ಚೆನ್ನಾಗಿಲ್ಲದೇ ಇರೋದು ಚಿಕಿತ್ಸಿತ ಟ್ರೀಟ್ಮೆಂಟ್ ಅಂತರ್ಥ ಚಿಕಿತ್ಸಾ ಚಿಕಿತ್ಸಾ ಅಂದರೆ ಚಿಕಿತ್ಸಾಲಯ ಅಂತ ಹಾಕಿರ್ತಾರಲ್ಲ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಅಸಾಧು ಚಿಕಿತ್ಸಿತ ಸರಿಯಾಗಿ ಅನ್ಟ್ರೀಟೆಡ್ ಅಂತರ್ಥ ಒಟ್ಟು ಅಸಾಧು ಚಿಕಿತ್ಸಿತ ಅಂತ ಏನೋ ಆಮಯ ಹೇಗೆ ರೋಗವನ್ನು ಚೆನ್ನಾಗಿ ಚಿಕಿತ್ಸೆ ಮಾಡದೆ ಹೋದರೆ ಅಂದರೆ ಕಂಪ್ಲೀಟ್ ಅದನ್ನು ರಿಮೂವ್ ಮಾಡದೆ ಹೋದರೆ ಈ ಕ್ಯಾನ್ಸರ್ ಇದೆಯಪ್ಪ ಕ್ಯಾನ್ಸರು ಒಂದು ಸ್ವಲ್ಪ ಸೆಲ್ಸ್ಗಳು ಉಳಿದಿದ್ರೆ ಏನಾಗುತ್ತೆ ಸರಿಯಾಗಿ ಟ್ರೀಟ್ ಮಾಡದೆ ಹೋದರೆ ಪುನಃ ಪುನಃ ಪ್ರರೋಹನ್ ಸಂತುದತಿ ಅದು ಮತ್ತೆ ಮತ್ತೆ ಅದು ಬೆಳೆದು ರೋಗ ಜಾಸ್ತಿಯಾಗಿ ಸಂತುದತಿ ಅಂದರೆ ಅದು ತುದ ವ್ಯಥನೆ ಅಂತ ಧಾತು ಅಂದರೆ ನಮಗೆ ತೊಂದರೆ ಕೊಡುತ್ತೆ ಜೀವನಿಗೆ ಆ ರೋಗಿಗೆ ಆ ಸಂಪೂರ್ಣವಾಗಿ ಆ ರೋಗ ವಾಸಿಯಾಗದೆ ಹೋದರೆ ಮತ್ತೆ ಮತ್ತೆ ಬಂದು 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 ತೊಂದರೆ ಕೊಡುತ್ತೆ ಏವಂ ಅದರಂತೆ ಮನಃ ಅಪಕ್ವಕಾಯ ಕಷಾಯ ಅಪಕ್ವ ಕಷಾಯ ಕರ್ಮ ಕುಯೋಗಿನಂ ವಿಧ್ಯತಿ ಸರ್ವಸಂಗಂ ಹೀಗೆ ಅಪಕ್ವಂ ಕಷಾಯ ಕರ್ಮ ಅಪಕ್ವಂ ಕಷಾಯ ಕರ್ಮ ಅಂತಂದ್ರೆ ಪಕ್ವವಾಗಿರದೇ ಇರುವ ಕಷಾಯ ಕರ್ಮ ಕಷಾಯ ಕರ್ಮ ಅಂದ್ರೆ ಪಾಪಗಳು ಅಂತ ಹೇಳಿದೆ ಆವಾಗಲೇ ಹಿಂದಿನ ಶ್ಲೋಕದಲ್ಲೂ ಕಷಾಯ ಅನ್ನೋ ಶಬ್ದ ಬಂದಿತ್ತು ಪಾಪಗಳು ಪೂರ್ತಿ ಹೋಗದೆ ಹೋದರೆ ಅಂದ್ರೆ ಪಾಪಗಳ ನಿವೃತ್ತಿ ಪೂರ್ತಿ ಆಗದೆ ಹೋದರೆ ಅಂತರ್ಥ ಅಂತಹವನ್ನು ಕುಯೋಗಿನಂ ವಿದ್ಯತಿ ಸರ್ವಸಂಗಂ ಆ ಎಲ್ಲ ಪದಾರ್ಥಗಳ ಸಂಘ ಅಂತೇನಿದೆ ಅದೇನು ಮಾಡುತ್ತೆ ಅಂದರೆ ಕುಯೋಗಿನಂ ಕುಯೋಗಿನಂ ಅಂದರೆ ಕುತ್ಸಿತವಾದ ಯೋಗಿ ಅಂತರ್ಥ ಕುತ್ಸಿತವಾದ ಅಂದರೆ ಆಗತಾನೆ ಪ್ರಾರಂಭ ಮಾಡಿರುವ ಅಂತರ್ಥ ಸುಯೋಗಿ ಅಂದರೆ ಒಳ್ಳೆ ಎಕ್ಸ್ಪರ್ಟ್ ಯೋಗದಲ್ಲಿ ಅಂತ ಕುಯೋಗಿ ಅಂದರೆ ಪ್ರಾಕ್ಟಿಷನರ್ ಈಗ ತಾನೆ ಮಾಡ್ಲೋ ಬೇಡೋ ಅಂತ ಏನೋ ದಾನ ಧರ್ಮ ವ್ರತ ಆಚರಣೆ ಪ್ರಾರಂಭ ಮಾಡಿರುವ ನಮ್ಮಂತಹವ್ರನ್ನ ಕುರಿತು ಹೇಳ್ತಾ ಇದ್ದಾರೆ ಕುಯೋಗಿನಂ ಅಂದ್ರೆ ಅದಕ್ಕೆ ವಿಷ್ಣು ತೀರ್ಥರ ಬರೀತಾರೆ ಅದೃಢ ಯೋಗವಂತಂ ದೃಢವಾದ ಯೋಗ ಉಳ್ಳದೇ ಇರುವವನು ಅಂದ್ರೆ ಈಗ ಸ್ಟಾರ್ಟ್ ಮಾಡಿರೋನು ಅಪ್ರೆಂಟಿಸ್ಶಿಪ್ ಅಂತಾರಲ್ಲ ಅದು ಈಗ ಸ್ಟಾರ್ಟ್ ಮಾಡಿರೋನು ಅಂತರ್ಥ ಅವನನ್ನ ವಿದ್ಯತಿ ಬಾಧತೆ ಆ ಸರ್ವಸಂಗ ಎಲ್ಲ ವಿಷಯ ಪದಾರ್ಥಗಳ ಸಂಘ ಅನ್ನೋದು ಸರ್ವ ಸಂಘ ಅನ್ನೋದಕ್ಕೆ ಬರೀತಾರೆ ಸರ್ವ ವಿಷಯ ಸಂಬಂಧೀ ಸಂಘ ಎಲ್ಲ ಪದಾರ್ಥಗಳು ಅಂದರೆ ಇಂದ್ರಿಯಗಳಿಗೆ ಏನೇನು ಪದಾರ್ಥಗಳು ಬೇಕೋ ಅದರ ಸಂಬಂಧವನ್ನು ಸಂಘವನ್ನು ಮಾಡಿದರೆ ಈಗ ತಾನೇ ಸಾಧನೆ ಜೀವನದಲ್ಲಿ ಮೊದಲನೇ ಮೆಟ್ಲು ಅಂತ ಇರುವವನಿಗೆ ವಿದ್ಯತಿ ಏವ ಅವನನ್ನು ತೊಂದರೆ ಕೊಡುತ್ತೆ ಆ ಸರ್ವಸಂಗ ಅನ್ನೋದು ತೊಂದರೆ ಕೊಡುತ್ತೆ ಆದ್ದರಿಂದ ಒಟ್ಟು ಈ ಶ್ಲೋಕದ ತಾತ್ಪರ್ಯ ಏನು ಹೇಗೆ ಸಂಪೂರ್ಣವಾಗಿ ರೋಗವು ಪರಿಹಾರವಾದರೆ ಅದು ಮತ್ತೆ ಮತ್ತೆ ಬರದೇನೆ ರೋಗಿಗೆ ತೊಂದರೆ ಕೊಡೋದಿಲ್ಲ ಸಂಪೂರ್ಣವಾಗಿ ರೋಗ ನಿವಾರಣೆ ಆಗದೆ ಹೋದರೆ ಅದು ಮತ್ತೆ ಮತ್ತೆ ಪ್ರರೋಹನ್ ಹುಟ್ಟಿ ಮತ್ತೆ ಬೆಳೆದು ತೊಂದರೆ ಕೊಡ್ತಾನೇ ಇರುತ್ತೆ ಅದರಂತೆ ವಿಷಯಗಳ ಸಂಬಂಧ ಎನ್ನುವುದು ವಿಷಯಗಳ ಸಂಬಂಧ ಎನ್ನುವುದು ಎಲ್ಲಿ ತನಕ ತೊಂದರೆ ಕೊಡುತ್ತೆ ಪಾಪ ಇರೋ ತನಕ ತೊಂದರೆ ಕೊಡ್ತಾ ಇದೆ ಆ ಪಾಪ ನಿವೃತ್ತಿ ಆಗಬೇಕು ಅಂತಂದ್ರೆ ಅದು ಮೋಕ್ಷಕ್ಕೆ ಹೋದಾಗ್ಲೇನೆ ಪಾಪ ನಿವೃತ್ತಿ ಆಗುವುದು ಅಷ್ಟು ಪಾಪಗಳನ್ನ ಮಾಡಿ 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 ಆ ಪಾಪಗಳು ಈ ವಿಷಯ ಪದಾರ್ಥಗಳ ಸಂಬಂಧವನ್ನು ತಂದುಕೊಟ್ಟು ತೊಂದರೆ ಕೊಡ್ತಾ ಇರತ್ತೆ ಅಂತ ತಾತ್ಪರ್ಯ ಆದ್ದರಿಂದ ತಾತ್ಪರ್ಯ ಏನು ಅಲ್ಲಿಯ ತನಕ ವಿಷಯ ಸಂಪರ್ಕ ವಿಷಯ ಸಂಬಂಧವನ್ನು ಮಾಡಬೇಡ್ರಿ ಅನ್ನೋದು ತಾತ್ಪರ್ಯ ಪಾಪಗಳು ಸಂಪೂರ್ಣ ಹೋಗೋ ತನಕ ನೀವು ವಿಷಯ ಪದಾರ್ಥಗಳ ಸಂಬಂಧವನ್ನ ಪರಿವರ್ಜನೀಯ ಬಿಡಬೇಕು ನೋಡಿ ಅದನ್ನೇ ಸರದಾರ್ ಕಾರ್ ಕೊನೆಯಲ್ಲಿ ಬರೀತಾರೆ ಅತಃ ಸಂಘ ಪರಿವರ್ಜನೀಯ ವಿಷಯಗಳ ಸಂಬಂಧ ಎನ್ನುವುದನ್ನ ನೀವು ಬಿಡಬೇಕು ಅಂತರ್ಥ ಅನೇನಾ ಇಂದ್ರಿಯ ಜಯಾಖ್ಯ ದಮ ಅಪರ ಪರ್ಯಾಯ ಭಾಗವತ ಧರ್ಮ ಪ್ರತಿಪಾದಿತ ಭವತಿ ಆದ್ರಿಂದ ಈ ಇಲ್ಲಿಗೆ ಇಂದ್ರಿಯ ಪ್ರಕರಣ ಮುಗಿತು ಇಂದ್ರಿಯ ಜಯ ಪ್ರಕರಣದಲ್ಲಿ ಯಾವುದು ಭಾಗವತ ಧರ್ಮವನ್ನು ನಾವು ವಿಶದವಾಗಿ ತಿಳಿಸಿದ್ದೇವೆ ಅಂತ ಸಾರೋದಾರ್ಕರ್ ಹೇಳ್ತಾರೆ ದಮ ದಮ ಅಂತದು ಇಂದ್ರಿಯ ನಿಗ್ರಹ ಅಂತಾನೆ ದಮಕ್ಕೆ ಸಾಧಾರಣ ಶಬ್ದಾರ್ಥ ಅದಕ್ಕೆ ಬೇರೆ ಬೇರೆ ಅರ್ಥವನ್ನು ಮುಂದೆ ಹೇಗೆ ಮಾಡಬಹುದು ಅಂತೆಲ್ಲ ಹೇಳ್ತಾರೆ ಅದರಿಂದ ಅಪರಪರ್ಯಾಯ ಅಂದ್ರೆ ಅಂದರೆ ಸಿನಾನಿಮ್ ಅಂತ ಇನ್ನೊಂದು ವರ್ಡ್ ಯಾವುದು ಇಂದ್ರಿಯ ಜಯ ಅಂದ್ರೂ ಒಂದೇ ದಮ ಅಂದರೂ ಒಂದೇ ಹಿಂದೆ ಇಲ್ಲೇ ಬಂದಿತ್ತು ತಿತಿಕ್ಷಾ ಅಂತ ಇನ್ನೊಂದು ಧರ್ಮ ಬಂದಿತ್ತು ಅದು ಅದೇ ಇದು ಧಮ ಧಮದ್ದೇ ತಿತಿಕ್ಷ ಎಲ್ಲಿ ಬಂದಿತ್ತು ಅಂದ್ರೆ ಆ ರಾಜರು ಇದರಲ್ಲಿ ಆ ಕಜ್ಜಿ ತುರಿಸ್ಕೊಳ್ಬೇಕು ಅಂತ ಅನ್ಸತ್ತೆ ತುರ್ಸ್ಕೊಳ್ಬಾರದು ಅದೇ ತಿತಿಕ್ಷ ಸಹನೇ ಇಂದ್ರಿಯಗಳು ಪದಾರ್ಥಗಳ ಜೊತೆ ಹೋಗಬೇಕು ಅದರ ಸೇವನೆಯನ್ನು ಮಾಡಬೇಕು ಅಂತ ಯಾವಾಗಲೂ ಹಾತುರಿತಾ ಇರುತ್ತೆ ಹೇಗೆ ಕಜ್ಜಿ ಆದ ಮನೆಗೆ ಅಂತ ಅನ್ಸತ್ತೆ ಹಾಗೆ ಇಂದ್ರಿಯಗಳಿಗೂ ಕೂಡ ಇಂದ್ರಿಯಗಳು ಆ ವಿಷಯ ಸಂಪರ್ಕ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಅದನ್ನ ನೀವು ತಡ್ಕೊಳ್ಬೇಕು ಸಹನೆ ಮಾಡಬೇಕು ಅಂತ ತಿತಿಕ್ಷ ಎನ್ನುವುದನ್ನು ಹೇಳಿದ್ರು ಅದೇನೆ ಈ ದಮ ಎನ್ನುವ ಇಂದ್ರಿಯ ನಿಗ್ರಹ ಆ ಅನ್ನುವ ಭಾಗವತ ಧರ್ಮನು ಅದೇ ನಿಮಗೆ ಒಂದೇ ನಿಮಿಷ ನನ್ನ ಸ್ಕ್ರೀನ್ ಕಾಣ್ತಾ ಇದ್ಯಾದ ಅದೋ ತುಂಬಾ ಇದೆ ಆದ್ರಿಂದ ನಾನು ಈ ಭಾಗವತ ಸಾರ್ವದ್ದಾರದಲ್ಲಿ ಒಂದೊಂದು ಪ್ರಕರಣದಲ್ಲಿ ಏನೇನು ಭಾಗವತ ಧರ್ಮವನ್ನು ಹೇಳಿದ್ದಾರೆ ಅಂತ ಒಂದು ಮ್ಯಾಪ್ ಮಾಡಿದ್ದೆ ಇಂದ್ರಿಯ ಜಯ ಪ್ರಕರಣ ಇದು ಇಂದ್ರಿಯ ಜಯ ಪ್ರಕರಣ ಇಂದ್ರಿಯ ಪ್ರಕರಣದಲ್ಲಿ ಸಮ್ಮರಿ ಒಟ್ಟು ಇವತ್ತು ಮುಗಿತಾದ್ರಿಂದ ಅದರ ಸಾರಾಂಶ ಏನಪ್ಪ ಅಂದರೆ ಮೊದಲು ಎರಡು ಮೂರು ಶ್ಲೋಕಗಳಲ್ಲಿ ಅದನ್ನು ಇಂದ್ರಿಯ ಜಯವನ್ನು ಹೇಗೆ ಮಾಡಬೇಕು ಹೇಗೆ ಇಂದ್ರಿಯ ಜಯವನ್ನು ಪಡಿಬೇಕು ವಿಷಯ ಸನ್ನಿಧಾನ ವರ್ಜನ ಅದಕ್ಕೆ ಎರಡು ಶ್ಲೋಕ ಆಮೇಲೆ ಆ ವಿಷಯ ಸನ್ನಿಧಾನ ವಿಷುವಲ್ಲ ಇದು ವಿಷಯ ಹೌದು ಇಲ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ ಚೇಂಜ್ ಬೇರೆ ಟೂರ್ ತಗೋಬೇಕು ಸರಿ ವಿಷಯ ಸನ್ನಿಧಾನ ಆ ಪರಿಣಾಮ ಚಿಂತನ ಅದು ಒಂದು ಹೇಳಿದ್ದು ಅಂದ್ರೆ ವಿಷಯದ ಸಂಪರ್ಕದ ಆದರೆ ಅದರ ಪರಿಣಾಮ ಏನು ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನು ಚಿಂತನೆ ಮಾಡಿದ್ರೂ ಕೂಡ ವಿಷಯದ ಇಂದ್ರಿಯಗಳು ವಿಷಯ ಸಂಪರ್ಕವನ್ನು ಮಾಡೋದಿಲ್ಲ ಅಂತ ಗೀತಾದಲ್ಲಿ ಕೃಷ್ಣ ಹೇಳಿದ್ದ ಅದರದ್ದು ಹೇಳಿದ್ದೆ ಆ ಶ್ಲೋಕ ಆದ್ರಿಂದ ಅದೂ ಒಂದು ಕಾರಣ ಎರಡು ಎರಡು ಸಾಧನವನ್ನು ಹೇಳಿದ್ದಾನೆ ಕೃಷ್ಣ ಒಂದು ವಿಷಯ ಸನ್ನಿಧಾನ ವರ್ಜನ ಇನ್ನೊಂದು ಆ ಸನ್ನಿಧ ಸಂಪರ್ಕ ಬಂದ ಮೇಲೆ ಏನು ತೊಂದರೆ ಆಗತ್ತೆ ಅಂತ ಚಿಂತನೆ ಮಾಡಿದ್ರೆ ಅದರದ್ದು ಪರಿಣಾಮ ಈಗಲೇ ಚಿಂತನೆ ಮಾಡಿದರೆ ಅಂದರೆ ಈಗ ಉದಾಹರಣೆಗೆ ಒಬ್ಬ ಲಿವರ್ ಪ್ರಾಬ್ಲಮ್ ಇರುತ್ತೆ ಅವನು ಡ್ರಿಂಕ್ಸ್ ತೊಗೊಂಡ್ರೆ ಇನ್ನೂ ಹಾಳಾಗತ್ತೆ ಅನ್ನೋ ಒಂದು ಚಿಂತನೆ ಮಾಡಿದ್ರೆ ಅದ್ರ ಕಾನ್ಸಿಕ್ವೆನ್ಸ್ ಗೊತ್ತಾದರೆ ಡ್ರಿಂಕ್ಸ್ ತೊಗೊಳೋದಿಲ್ಲ ಅವನು ಅದೇ ಥರ ನಮ್ಮ ಇಂದ್ರಿಯಗಳಿಂದ ಅದನ್ನು ಹೊಯ್ದಾಡಕ್ಕೆ ಬಿಟ್ಟು ಎಷ್ಟು ಕಷ್ಟ ಆಗತ್ತೆ ಅಂತ ಪರಿಣಾಮವನ್ನು ಚಿಂತನೆ ಮಾಡಿದ್ರೂ ಕೂಡ ನೀವು ವಿಷಯ ಸಂಪರ್ಕದಿಂದ ದೂರ ಇರಬಹುದು ಅಂತ ಕೃಷ್ಣ ಹೇಳಿದ್ದ ಅದಕ್ಕೂ ಈ ಶ್ಲೋಕ ಇದ್ದೇ ಇಲ್ಲಿ ಎನ್ ಮೈಥುನಾದಿ ಗೃಹ ಪ್ರಹ್ಲಾದರಾಜರ ಶ್ಲೋಕ ಹೀಗೆ ಇನ್ನೊಂದು ಕಾರಣ ಈಶನಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನವನ್ನು ಪಡಿಬೇಕು ಮನಸ್ಸನ್ನು ಪರಮಾತ್ಮನ ವಿಷಯ ಎಲ್ಲ ಇಂದ್ರಿಯಗಳನ್ನು ನಾವು ಕೇಳಿದ್ನಲ್ಲ ಇಂದ್ರಿಯಗಳಿಗೆ ಕೆಲಸ ಕೊಡದೆ ಇರೋದಕ್ಕೆ ಆಗೋದೇ ಇಲ್ಲ ಒಂದು ಕೆಲಸ ಕೊಡ್ತಾ ಇರಬೇಕು ಅದು ಪರಮಾತ್ಮನ ವಿಷಯಕ್ಕೆ ಕೆಲಸ ಕೊಟ್ಟು ನಮ್ಮ ಇಂದ್ರಿಯಗಳು ಸೇಫ್ ಆಗಿರುತ್ತೆ ಅದು ಬೇರೆ ಕಡೆ ಹೋಗ್ಲಿಕ್ಕೆ ಆ ಹೋಗದೆ ಇರೋಂತೆ ನೋಡ್ಕೊಳ್ಬಹುದು ಹೀಗೆ ಅನೇಕ ಕಾರಣಗಳು ಆಮೇಲೆ ಮೊದಲೇ ಯಾಕೆ ಮನಸ್ಸನ್ನು ಗೆಲ್ಲಬೇಕು ಆಮೇಲೆ ಇಂದ್ರಿಯ ಜಯ ಆಗದೆ ಹೋದರೆ ಏನು ತೊಂದರೆ ಇದೆ ಅಂತ ಎಲ್ಲ ಹೇಳಿ ಇದು ಈ ಇಂದ್ರಿಯ ಜಯ ತಿ ಅಂತ ಈ ಅನೇಕ ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ ಆ ಭಾಗವತ ಧರ್ಮಗಳಲ್ಲಿ ಮೂವತ್ತು ಭಾಗವತ ಧರ್ಮ ಹಿಂದೆ ಬಂತಲ್ವಾ ಲಿಸ್ಟ್ ಮಾಡಿ ಅದರಲ್ಲಿ ತಿತಿಕ್ಷಾ ಸಹನೆ ಇಂದ್ರಿಯ ಜಯ ಪ್ರಕರಣದಲ್ಲಿ ಬಂದಿರುವ ಈ ಧರ್ಮಕ್ಕೆ ಈ ಭಾಗವತ ಧರ್ಮಕ್ಕೆ ಮ್ಯಾಪ್ ಆಗುತ್ತೆ ಅಂದರೆ ಏನು ಮಾಡಿದ್ದಾರೆ ಧರ್ಮೋಪದೇಶ ಪ್ರಕರಣದಲ್ಲಿ ಎಲ್ಲ ಮೋದ ಧರ್ಮಗಳನ್ನು ಹೇಳಿದ್ದಾರೆ ಆದರೆ ಬೇರೆ ಪ್ರಕರಣದಲ್ಲೂ ಕೂಡ ಅಲ್ಲಲ್ಲಿ ಯಾಕಪ್ಪ ಈ ಪ್ರಕರಣಗಳನ್ನು ಮಾಡಿದ್ದಾರೆ ಅಂದರೆ ಆ ಭಾಗವತ ಧರ್ಮವನ್ನು ಹೇಗೆ ಆ ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬಹುದು ಅಂತ ವಿವರಣಾ ರೂಪವಾಗಿದೆ ಬೇರೆ ಪ್ರಕರಣಗಳೆಲ್ಲ ಅದರಿಂದ ಅಲ್ಲಲ್ಲಿ ಬರಿತಾ ಇರ್ತಾರೆ ಅವರು ಆ ಈ ತರಹ ಆ ಈ ಇಂದ್ರಿಯ ಜಯದಿಂದ ಇಂತಹ ಭಾಗವತ ಧರ್ಮ ಹೇಳ್ದಂಗಾಯಿತು ಅಂತ ಒಂದೊಂದು ಆ ಪ್ರಕರಣದಲ್ಲಿ ನಾವು ನೋಡ್ತಾ ಬಂದ್ರೆ ಮಹನ್ನಿಂದಾವರ್ಜನ ಪ್ರಕರಣ ಅದರಲ್ಲಿ ತಪೋರೂಪ ಭಾಗವತ ಧರ್ಮ ಅಲ್ಲಿ ಬಂದಿತ್ತು ಸಾರ್ವದಾರ ಕಾರ ಬರೆದಿತ್ತು ತಪಸ್ಸು ಎನ್ನುವ ಒಂದು ಭಾಗವತ ಧರ್ಮವನ್ನು ಆಯಿತು ಅಂತ ಹೀಗೆ ಒಂದೊಂದು ಇದರಲ್ಲಿ ಹೇಳ್ತಾ ಬಂದಿದ್ದಾರೆ ಅಂದ್ರೆ ಇಲ್ಲಿಗೆ ಇಂದ್ರಿಯ ಜಯ ಪ್ರಕರಣ ಅನ್ನೋದು ಮುಗೀತು ಮುಂದೆ ಬ್ರಹ್ಮೋಪದೇಶ ಪ್ರಕರಣ ಅಂದ್ರೆ ಇಷ್ಟೆಲ್ಲ ಇರುವವನಿಗೆ ಇಷ್ಟೆಲ್ಲ ಅಂದ್ರೇನು ಹತ್ತು ಪ್ರಕರಣದಲ್ಲಿ ಆ ಇಂದ್ರಿಯ ಜಯ ಹ್ಮ್ ಆತ್ಮ ಪ್ರಶಂಸಾ ವರ್ಜನ ಮಹನ್ನಿಂದ ವರ್ಜನ ಅಂತೆಲ್ಲ ಏನೇನ್ ಬಂತಲ್ಲ ಮಹತ್ ಸೇವಾ ಪ್ರಶಂಸಾ ಇಷ್ಟು ವೈರಾಗ್ಯ ಪ್ರಕರಣ ಇದೆಲ್ಲ ಇರುವವನಿಗೆ ಬ್ರಹ್ಮೋಪದೇಶ ಆಗ್ಬೇಕು ಅಂತಹವನಿಗೆ ಅದು ಪರಿಣಾಮಕಾರಿ ಅಲ್ವಾ ಈಗ ಯಾವುದೋ ಒಂದು ರೋಗ ಇರುತ್ತೆ ಔಷಧಿ ತಗೊಳ್ಬೇಕಾದ್ರೆ ನೋಡಿ ನೀವು ಅಪತ್ಯ ಮಾಡಬಾರ್ದು ಅಂದ್ರೆ ಜ್ವರ ಬಂದಿರತ್ತೆ ಜ್ವರಕ್ಕೆ ಔಷಧಿ ಜ್ವರ ಬಂದಾಗ ನೀವು ಥಂಡಿ ಪದಾರ್ಥ ತಿನ್ನಬೇಡಿ ಫ್ರಿಜ್ದು ಏನು ತಿನ್ನಬೇಡಿ ರೆಫ್ರಿಜರೇಟರ್ ಇಟ್ಟಿರೋದು ಅಂತ ಹೇಳಿ ಆಮೇಲೆ ಔಷಧಿ ತಗೋಬೇಕು ಅದನ್ನ ಬಿಟ್ಟು ಔಷಧಿ ತಗೋಬೇಕು ಹಾಗೆ ಬ್ರಹ್ಮೋಪದೇಶ ಪ್ರಕರಣ ಅನ್ನೋದು ಒಂದು ಔಷಧಿ ಆ ಬ್ರಹ್ಮೋಪದೇಶ ಅನ್ನೋದು ಒಂದು ಔಷಧಿ ಆ ಬ್ರಹ್ಮೋಪದೇಶದಿಂದ ನಮಗೆ ಪರಮಾತ್ಮನ ಜ್ಞಾನ ಬರಬೇಕು ಅದು ಬರಬೇಕಾದ್ರೆ ಹಿಂದಿದ್ದೆಲ್ಲ ನಾವು ಮಾಡಿರಬೇಕು ಅಂದರೆ ಇಂದ್ರೆ ಅದು ಇದು ಏನೇನು ಹೇಳಿದರೆ ಅದೆಲ್ಲ ಮಾಡಿರಬೇಕು ಅದೆಲ್ಲ ಮಾಡಿದವನಿಗೆ ಬ್ರಹ್ಮೋಪದೇಶ ಪರಿಣಾಮಕಾರಿ ಆಗುತ್ತೆ ಆದ್ದರಿಂದ ಇಷ್ಟೆಲ್ಲ ಅಧಿಕಾರ ಎಲಿಜಿಬಿಲಿಟಿ ಅಂತಾರಲ್ವಾ ಎಲಿಜಿಬಿಲಿಟಿ ತನಕ ಈ ಹತ್ತು ಪ್ರಕರಣ ಬಂದಿದೆ ಆಮೇಲೆ ಇನ್ನೂ ಮುಂದೆ ಹೇಳ್ತಾರೆ ಪ್ರವೃತ್ತ ಕರ್ಮ ತ್ಯಾಗ ಇನ್ನೂ ಅನೇಕ ಧರ್ಮಗಳನ್ನು ಹೇಳ್ತಾರೆ ಆದರೆ ಇಷ್ಟು ಮಿನಿಮಮ್ ಎಲಿಜಿಬಿಲಿಟಿ ಅಂತ ಇಟ್ಕೊಳ್ಳೋಣ ಇದಾದ ಮೇಲೆ ಆ ಬ್ರಹ್ಮೋಪದೇಶ ಪ್ರಕರಣ ಆ ಬ್ರಹ್ಮೋಪದೇಶದಲ್ಲಿ ಬ್ರಹ್ಮ ಪರಬ್ರಹ್ಮ ಅಂದರೆ ಯಾರು ಪರಮಾತ್ಮ ಅವನಲ್ಲಿ ಏನನ್ನು ಚಿಂತನೆ ಮಾಡಬೇಕು ಅಂತ ಈಗ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಮೊದಲನೇದು ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಃ ಅಂತ ಭಾಗವತದಲ್ಲಿರುವ ಮೊದಲನೇ ಶ್ಲೋಕ ಸಾರೋದ್ಧಾರಕಾರರು ಈ ಹತ್ತು ಹನ್ನೊಂದನೇ ಪ್ರಕರಣದ ಮೊದಲನೇ ಶ್ಲೋಕವಾಗಿ ಇಟ್ಟಿದ್ದಾರೆ ಅಂದ್ರೆ ಆ ಪರಮಾತ್ಮನನ್ನ ತಿಳ್ಕೊಳ್ಬೇಕು ಅಂದ್ರೆ ಇಷ್ಟೆಲ್ಲ ಇರಬೇಕು ಅಂತ ಅವರ ಅನುಸಂಧಾನ ಅದನ್ನ ಮತ್ತೆ ಮುಂದಿನ ವಾರ ಬೇಡ ಅದು ಹಬ್ಬ ಇದೆ ಆ ಮತ್ತೆ ಅದರ ಮುಂದಿನ ವಾರ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿಗೆ ಇವತ್ತಿಂದು ಜಯ ಪ್ರಕರಣವನ್ನ ಮುಕ್ತಾಯ ಮಾಡೋಣ ಹ್ಮ್ ಶ್ರೀಕೃಷ್ಣಾರ್ಪಣ ಮಸ್ತು ಹರೆಯೇ ನಮಃ